ಬಹಳ ಸಮಸ್ಯೆ ಆಗ್ತಾ ಇದೆ. ಕಾರ್ಮಿಕರ ಕೂಗು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆರು ತಿಂಗಳಿಂದ ಸ್ಪಂದನ ವಾಹಿನಿ ಮಾತ್ರ ಅಲ್ಲ, ಇವತ್ತು ಬಡ ಕಾರ್ಮಿಕ ವರ್ಗ ಆಗಿರ್ಬೋದು, ಲಾರಿ ಮತ್ತು ಚಾಲಕರ ಮಾಲಕರ ಸಂಘದ ವತಿಯಿಂದ ಆಗಿರ್ಬೋದು, ಪ್ರತಿಯೋರ್ವ ಕಾರ್ಮಿಕರು ಕೂಡ ಇದೀಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ. ಬಹಳ ವಿಷಾದನೀಯ ಸಂಗತಿ, ಬಹಳ ಬೇಸರದ ಸಂಗತಿ ಅಂತ ಹೇಳ್ಬೋದು. ಈ ಹಿಂದೆ ಯಾವ ರೀತಿಯಾಗಿ ಉಡುಪಿಯ ನಾಗರಿಕರಿಗೆ ಮರಳುಗಾರಿಕೆಗೆ ಬಿಡ್ತಾ ಇರಲಿಲ್ಲ, ಅಥವಾ ಮಂಗಳೂರಿನಿಂದ ಯಾವ ರೀತಿಯಾಗಿ ಮರಳನ್ನ ಅಕ್ರಮವಾಗಿ ತರಿಸ್ತಾ ಆಗ್ತಾ ಇತ್ತು, ಈ ವಿಚಾರಗಳನ್ನ ಸ್ಟ್ರಿಂಗ್ ಮಾಡಿ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಅದಾದ ಬಳಿಕ ಏನೋ ಒಂದು ನಾಟಕೀಯವಾಗಿ ಬೇರೆಯವರಿಗೆ ಟೆಂಡರ್ ಅನ್ನು ವಹಿಸಿ ಮರಳನ್ನ ಬೇರೆಯವರಿಗೆ ಬಿಟ್ಟು ಕೊಟ್ಟರು. ಇದೀಗ ಯಥೇಚ್ಛವಾಗಿ ಇವರಿಗೆ ಸಾಂಪ್ರದಾಯಿಕ ಮರಳುಗಾರಿಕೆಯನ್ನು ಮಾಡಿದ್ರೆ ಪರಿಸರ ಮಾಲಿನ್ಯವಾಗ್ತದಂತೆ ಇದೀಗ ಡ್ರೆಜ್ಜಿಂಗ್ ಮಿಷನ್ ಅಲ್ಲಿ JCPಯಲ್ಲಿ ತೆಗಿತಾ ಇದ್ದಾರೆ. ಇದರ ನಡುವೆಯೇ ಇದೀಗ ಬಿಲ್ಡಿಂಗ್ ಮೆಟೀರಿಯಲ್ಸ್ ಏನಿದೆ, ಕಲ್ಲು ಅಥವಾ ಬೇರೆ ಎಲ್ಲವನ್ನ ಕೂಡ ಸ್ಥಗಿತಗೊಳಿಸುವುದು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದೀಗ ಲಾರಿಯ ಮೇಲೆ 50,000 ರಿಂದ 1,00,000 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸ್ತಾ ಇದ್ದಾರೆ. ಸೊ ಈ ಒಂದು ಅನ್ಯಾಯಗಳಿಗೆ ಯಾರ ಬಳಿ ಹೋಗಿ ನಾವು ಮೊರೆಯನ್ನು ಇಡಬೇಕು? ಈ ಹಿಂದೆ 7,000 ಜನ ಒಟ್ಟು ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು, ಅದಾದ್ರ ಮೇಲೆ ನಿರಂತರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ರು, ಸ್ಪಂದನ ವಾಹಿನಿ ಕೂಡ ಇದ್ರ ಕುರಿತಾಗಿ ಧ್ವನಿ ಎತ್ತಾ ಇದ್ರು. ಇದೀಗ ಅಮರಣ ಅಂತ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಸೊ ಈ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಗೆ ನಮ್ಮೊಂದಿಗೆ ರಾಘವೇಂದ್ರ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ MC ನಾಗೇಂದ್ರ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರಾಘವೇಂದ್ರ ಅವರೇ, ಇವತ್ತಿನ ಪರಿಸ್ಥಿತಿ ಹೇಗಿದೆ, ತಮ್ಮ ಮಾತುಗಳು ಬೇಕಾಗಿದೆ ಸರ್. ಮೊದಲಿಗೆ ನಾನು ನಿಮ್ಮ ಸ್ಪಂದನ ವಾಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕೆ ಅಂತಂದ್ರೆ ನಮಗೆ ಇದು 2ನೇ ಬಾರಿ ನಮಗೆ ವೇದಿಕೆಯನ್ನು ಹಾಕಿಕೊಟ್ಟಿದ್ದೀರಿ. ನಮ್ಮ ಅಳಲನ್ನು ತೋಡಿಕೊಳ್ಳಿಕ್ಕೆ 2ನೇ ಬಾರಿ ನಮಗೆ ಇದು ಸ್ಟೇಜ್ ನಮಗೆ ಮಾಡಿಕೊಟ್ಟಿದ್ದೀರಿ. ಅಲ್ಲ, ನನಗೆ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು ಹಾಗೆ. ಇನ್ನೊಂದು, ಈಗ ನೀವು ಕೇಳ್ತಕ್ಕಂಥ ಪ್ರಶ್ನೆ, ಈಗ ಅಲ್ಲಿಯ ನಮ್ಮ ಒಂದು ಹೋರಾಟದ ಒಂದು ಪರಿಸ್ಥಿತಿಯ ಅಥವಾ ಎಸ್ ಇವತ್ತು ಹೋರಾಟಗಳ ಮುಖ್ಯ ಕಾರಣ ಮುಖ್ಯ ಕಾರಣ ಸರ್ ಮುಖ್ಯ ಕಾರಣ ಲಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ದೇವೆ, ನಮಗೆ ಇವರದ್ದು ತಪ್ಪಿರುವಂಥದ್ದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ. ಈಗ 6 ತಿಂಗಳ ಹಿಂದೆಯೇ ಇವರು ಬಾದಿಗಳಿಗೂ ಕಲ್ಲುಕೋರೆಗಳಿಗೆ ಪರ್ಮಿಟ್ ಮಾಡಿ, ಪರ್ಮಿಟ್ ರಿನ್ಯೂವಲ್ ಮಾಡಿ, ಪರ್ಮಿಟ್ ಪರವಾನಿಗೆಗಳನ್ನು ನೀಡಬೇಕಾಗಿತ್ತು. ಯಾರು? ಜಿಲ್ಲಾಡಳಿತ, ಸಂಬಂಧಪಟ್ಟ ಗಣಿ ಇಲಾಖೆ. ಆದರೆ ಅವರು ನೀಡದೇ ಇರತಕ್ಕಂಥದ್ದು ಅವರದ್ದು ತಪ್ಪು. ಅವರ ತಪ್ಪನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ಇವತ್ತು ನಮ್ಮ ಮೇಲೆ, ಗಾಯದ ಮೇಲೆ ಬರೆಯನ್ನು ಎಳಿತಾ ಇದ್ದಾರೆ. ನಿಜವಾಗಿಯೂ ಈಗ 2 ಜನ ಅಲ್ಲಿ ಉಪವಾಸ ನೀರಿತವರು ಈಗಾಗಲೇ ಅಸ್ವಸ್ಥ ಆಗಿದ್ದಾರೆ. ಅವ್ರದ್ದು ಏನಾದರೂ ಪ್ರಾಣಕ್ಕೆ ಹಾನಿ ಆದರೆ, ಅವರಿಗೇನಾದರೂ ಕಿಂಚಿತ್ ಹಾನಿ ಆದರೆ, ನಿಜವಾಗಿಯೂ ನಾವು ಬಿಡುವಂಥ ಮಾತೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇಲೆ ಉಡುಪಿ ಜನ ನಮ್ಮೊಟ್ಟಿಗಿದ್ದಾರೆ. ನಾವು ಯಾಕಂದರೆ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ನಾವು ಎಲ್ರಿಗೂ ನಮ್ಮ ಉಡುಪಿ ಜಿಲ್ಲೆಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಟಗಳಿದ್ದೇವೆ. ಕೇವಲ ಲಾರಿ ಮಾಲೀಕರಿಗೆ ಅಥವಾ ಕಾರ್ಮಿಕರಿಗೆ ಮಾತ್ರ ಹೊಡೆತ ಬಿದ್ದಿಲ್ಲ. ಹೌದು, ಬದಲಿಗೆ ಅನೇಕ ವರ್ಷಗಳಿಂದ ದುಡ್ಡನ್ನ ಒಟ್ಟು ಸೇರಿಸಿ ನಾನೊಂದು ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು ಅಂತ ಕನಸನ್ನ ಯಾರು ಕಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಕೂಡ ಬೇಡ. ಗೌರ್ಮೆಂಟ್ ಇಂದ ಯೋಜನೆಗಳು ಬರ್ತಾ ಉಂಟು, 1.5 ಲಕ್ಷದ ಮನೆದೆಲ್ಲ ಬರ್ತಾ ಉಂಟು. ಇವರು ಕೊಡು 1.5 ಲಕ್ಷ ಹೊಯ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ ಸರ್, ಸ್ಯಾಂಡ್ ಸಿಗುದಿಲ್ಲ, ಮರಳು ಸಿಗ್ತಾ ಇಲ್ಲ. 1.5 ಲಕ್ಷಕ್ಕೆ ಮರಳು ತರಿಸಿ ಹಾಕ್ಲಿಕ್ಕೆ ಆಗುದಿಲ್ಲ. ಇನ್ನು ಬಾಕಿ ಮೆಟೀರಿಯಲ್ಸ್ ಎಲ್ಲಿಂದ ತರಿಸ್ತಾರೆ? ಅದು ಎಲ್ಲ ದುಡ್ಡು ಬೊಕ್ಕಸಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಉಂಟು ರಿಟರ್ನ್. ಈಗ ಯಾವುದೇ ಕೆಲಸಗಳ ನಾಗೇಂದ್ರ ಅವರೇ, ಇವತ್ತು ಮಾಡಿದ ಈ ಒಂದು ಪ್ರತಿಭಟನೆಯಲ್ಲಿ ನಿಮ್ಮ ಮೊರೆಯನ್ನ ಕೇಳಲಿಕ್ಕೆ ಯಾರ್ಯಾರು ಬಂದ್ರು, ಅಥವಾ ನಾಟಕೀಯವಾಗಿ ಆದ್ರೂ ಪರವಾಗಿಲ್ಲ, ಯಾರು ಬಂದ್ರು, ಏನ್ ಹೇಳಿದ್ರು? ಮೊದಲಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಈ ಹೋರಾಟದ ಹಿಂದೆ ಬಹಳಷ್ಟು ಕಿಂಗ್ ಆಪರೇಷನ್ ಮತ್ತು ವಿವಿಧ ರೀತಿಯಲ್ಲಿ ಬೆಂಬಲವನ್ನು ನೀಡುತ್ತಾ ನಮ್ಮ ಸಮಸ್ಯೆಯ ಬಗ್ಗೆ ಆಲಿಸಿದಂಥ ನಿಮಗೂ ಮತ್ತು ನಿಮ್ಮ ನಿರಂತರವಾಗಿ ನಿಮ್ಮ ಚಾನೆಲ್ನ ಮಾಲಕರಿಗೆ ಹಾಗೂ ವರದಿಗಾರರಿಗೆ ನಾನು ಮೊತ್ತ ಮೊದಲಾಗಿ ಧನ್ಯವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನಾವು ನಮ್ಮನ್ನು ಮೆಚ್ಚಬೇಕು ಅಥವಾ ನಿಮ್ಮನ್ನು ಮೆಚ್ಚಬೇಕು ಅಂತ ಹೇಳುವಂಥ ಮಾತಲ್ಲ, ಇದು ಜನರಿಗೆ ಸಹ ಗೊತ್ತಿದೆ. 6 ತಿಂಗಳ ಹಿಂದೆ ನಾವು ಹೋರಾಟ ಮಾಡಿದಾಗ ನೀವು ಈ ವೇದಿಕೆಯನ್ನು ಕೊಟ್ಟಿದ್ದೀರಿ. ನಿರಂತರವಾಗಿ ನಮ್ಮ ಪ್ರತಿಭಟನೆಗಳು ಮಾಡಿದಾಗ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮ, ಮೊನ್ನೆ ನಾವು ಭಿಕ್ಷಾಟನೆಯನ್ನು ಬೇಡಿದಾಗ ಕೂಡ ನಿಮ್ಮ 2 ಬಾರಿ ನಮ್ಮನ್ನು ಕರೆದಿದ್ದೀರಿ. ಇತ್ತೀಚೆಗೆ ಗಣಿ ಇಲಾಖೆ ಅವರಿಗೆ ಕರೆಯನ್ನು ಕೂಡ ನಾವು ಸಂಪರ್ಕಕ್ಕೆ ಪಡೆದುಕೊಂಡಿದ್ದೇವೆ, ಆದರೂ ಕೂಡ ಪ್ರತಿಕ್ರಿಯಿಸ್ತಾ ಇಲ್ಲ. ಬಹಳ ಬೇಸರದ ಸಂಗತಿ. ಈ ರೀತಿ ಹೋರಾಟಗಳನ್ನು ಮಾಡುವಾಗ ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ,
ಮೊರಂಪುಗ ಬೆಲ್ಲ ನಂಗೆ ಕಾದ್ ಬಿಡ್ಣಂದ ಅವ್ ಬೊಕ್ಕ ನಂಗೆ ನಕ್ಕರೆ ಅಂದ್ರೆ ನಮ್ಗೆ ನಕ್ಲಿಕ್ ಆಗುದಿಲ್ಲ, ಇಲ್ಲಿ ಬೆಲ್ಲ ಹಾಕಿದ್ರೆ ಅದನ್ನ ನಕ್ಕಿ ನೋಡ್ಲಿಕ್ಕೆ ಆಗುದಿಲ್ಲ ಅಂದೆ. ಆ ರೀತಿ ಅಧಿಕಾರಿಗಳು ಪದೇ ಪದೇ ನಮ್ಮನ್ನ ಕರೆಯುವುದು, ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೇವೆ, ಅದು ಬೇರೆ ಯಾರು ಅಲ್ಲ, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಜಿಲ್ಲೆಯ ದಂಡ ನಾಯಕರು ಅಂತೇಳಿ ಯಾರು ಎನಿಸ್ಕೊಂಡಿದ್ದಾರೆ ಅವರಿಂದ ಮಾತು ಬಂದದ್ದು ನಮಗೆ ಬೇಸರ. ಯಾಕೆಂತೇಳಿದ್ರೆ ಒಂದು ಯಜಮಾನ ಮಾತು ಕೊಟ್ಟ ನಂತರ ಆ ಮಾತಿಗೆ ನಡ್ಕೊಳ್ಬೇಕು, ಆ ಮಾತಿಗೆ ನಡೀತಾ ಇಲ್ಲ, ತಪ್ಪಿದ್ದಾರೆ. ಎಲ್ಲಿವರೆಗೆ ಅಂತೇಳಿದರೆ ನಮ್ಮ 7 ತಾರೀಕಿನ ಪ್ರತಿಭಟನೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹೋಗುವಂಥ ದಾರಿಯನ್ನು ತಪ್ಪಿಸಿದರು. ಅದು ಇಡೀ ಉಡುಪಿ ಜಿಲ್ಲೆಯನ್ನು ಬಂದ್ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಸಜ್ಜು ಮಾಡಿದೆವು, ಅಂದ್ರೆ ಬಹಳ ಅದು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಅದಕ್ಕೆ ಇದು ಅರ್ಥ ಆಗಿ ಕೂಡಲೇ ನಮ್ಮನ್ನ ಸಭೆಯನ್ನು ಕರೆದು ನಮ್ಮನ್ನ ಜಿಲ್ಲಾಧಿಕಾರಿ ಚೇಂಬರಿಗೆ ಕರೆದು ನೋಡಿ ಈ ರೀತಿ ಇದೆ, ನಿಮ್ಮ ಸಮಸ್ಯೆಗಳನ್ನು ನಾವು ಮೌಖಿಕವಾಗಿ ಕೊಡ್ಲಿಕ್ಕೆ ಆಗದಿದ್ರು ಕೂಡ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳಿ ದಂಡವನ್ನು ವಿಧಿಸಿದ ರೀತಿಯಲ್ಲಿ ನೋಡ್ತೇವೆ ಅಂತ ಹೇಳಿದ್ದಾರೆ. ನಾವು ಇವರ ಮರಳು ಮಾತಿಗೆ ನಾವು ಒಪ್ಪಿದ್ದೇವೆ. ಅವತ್ತು ಸ್ವಲ್ಪ ದಿವಸ ಆದ ನಂತರ ನಾವು ಮೊನ್ನೆ ಏನು ಪ್ರತಿಭಟನೆ ಮಾಡಿದ್ದೇವೆ, ಭಿಕ್ಷಾಟನೆ ಭರಮಪ್ಪ ಗಾಡಿ ಮತ್ತು ಇನ್ನೊಬ್ಬರು ಗಾಡಿ ಅಂತೇಳಿ ಸುಮಾರು ಗಾಡಿಗಳನ್ನು ಹಿಡಿದಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮತ್ತೆ ಹೋಗಿ ಜಿಲ್ಲಾಧಿಕಾರಿಯವರು ಹೇಳಿದ ಮಾತಿಗೆ ಕೇಳುವಾಗ ನಮ್ಮ ಕಂದಾಯ ಇಲಾಖೆಯಿಂದ ಯಾರು ಯಾವ ಗಾಡಿಯನ್ನು ಮುಟ್ಟಲಿಲ್ಲ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಗಾಡಿಯನ್ನು ತಡೆಯುವುದಿಲ್ಲ ಅದು ಹೇಳಿದ್ದಾರೆ. ಅದು ಅಧಿಕಾರಿಗಳಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾರಂತೆ. ಅವರು ಯಾವುದೇ ಕಾರಣಕ್ಕೂ ಮಂಗಳೂರಿಂದ ಬರುವ ಹೀಗೆ ವಾಹನಗಳನ್ನು ಮುಟ್ಟಬಾರದು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ನಾವು ಅದನ್ನು ಅದು ಕೂಡ ನಾವು ಕೂಡ ತಡೆಯಬಾರದು ಅಂತೇಳಿ, ನಮ್ಮ ಎಲ್ಲಿಯಾದ್ರೂ ಸಂಘಟನೆಗಳಿಂದ ತಡೆದ್ರು ಕೂಡ ತಡೆಯಬಾರದು ಅಂತೇಳಿ. ಆದ್ರೆ ನಮ್ಮದೇ ಕೆಲವು ನಮ್ಮ ಉಡುಪಿ ಜಿಲ್ಲೆದು ನಮ್ಮ ಸಂಘಟನೆ ಅಲ್ಲದ ಕೂಡ ಉಡುಪಿ ಜಿಲ್ಲೆಯಿಂದ ಹೋದಂತ ಗಾಡಿ ಮಂಗಳೂರಲ್ಲಿ ಹಿಡಿದು ಕೇಸ್ ಹಾಕಿದ್ದಾರೆ ನಮ್ಮ ಗಾಡಿಗಳಿಗೆ. ಅಂದ್ರೆ ನೀವು ಹೋಗಿ ತನ್ನಿ ಅಂತೇಳಿ ಈ ಜಿಲ್ಲಾಧಿಕಾರಿಯವರು ಹೇಳಿದ್ದಾರೆ, ಆದ್ರೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ಅಲ್ಲಿ ಉಡುಪಿಯ ಗಾಡಿ ಅಲ್ಲ ಅಂತೇಳಿ. ಸೊ ಒಟ್ಟಿನಲ್ಲಿ ಇದು ಒಂದ್ ರೀತಿ ನಾವು ಮಹಾಭಾರತದಲ್ಲಿ ಚಕ್ರವ್ಯೂಹದ ಕಥೆಯನ್ನ ಕೇಳಿ ಟಾರ್ಗೆಟ್ ಅದೇ ರೀತಿಯಾಗಿ ಮಧ್ಯದಲ್ಲಿ ಬಿಟ್ಟು ಎಲ್ಲಿಗೂ ಹೋಗದೆ ಇರುವ ಹಾಗೆ ಮಾಡುವಂತದ್ದು. ಸಹ ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಇತರ ನಡುವೆ ಇವತ್ತು ಪ್ರತಿಭಟನೆ ನಡೆದಂತಹ ಸ್ಥಳದಲ್ಲಿ ಯಾರ್ಯಾರು ಏನು ಮಾತಾಡಿದ್ರು ಒಮ್ಮೆ ನೋಡ್ಕೊಂಡು ಬರೋಣ. ಕೆಂಪುಕಲ್ಲು ಜಲ್ಲಿ ಹೊಯ್ಗೆ ಪ್ರತಿ ಒಂದಕ್ಕೂ ಅದನ್ನ ಸಾಕ್ಸಿದ್ರೆ ಒಂದು ನಾವು ದಂಡ ಹಾಕ್ತಾ ಇದ್ದೇವೆ. ಅದು ಎಷ್ಟು? 50,000 ರಿಂದ 1,00,000 ವರೆಗೆ ದಂಡ. ಈಗಾಗಲೇ ನಮ್ಮಲ್ಲಿ ಹಲವಾರು ಜನ ಬಡ ಕಾರ್ಮಿಕರಿಗೆ ದಂಡ ಹಾಕಿದ್ದಾರೆ. ಅವರು ಬಡ ಕಾರ್ಮಿಕರು ಅಂತ ಯಾಕೆ ಹೇಳಿದೆ ಅಂದ್ರೆ ಅವರು ಮಾಲೀಕರಾದ್ರೂ ಕಾರ್ಮಿಕರಾಗಿದ್ದು ಅವರು ಸಾಲ ಮಾಡಿ ತಗೊಂಡು ನಡೆಸ್ತಾ ಇರುವಂತ ಒಂದು ವಾಹನಗಳದು ಅದನ್ನ ನಡೆಸ್ತಾ ಇರುವ ಈ ಸಮಯದಲ್ಲಿ ಇವರು 50,000 ರೂಪಾಯಿ ದಂಡ ಹಾಕಿದ್ದೆ ಹೋದ್ರೆ ಕೆಲವೊಂದೊಂದು ಲಾರಿಗಳಿಗೆ ನೀವು ಮಾಧ್ಯಮ ಮಿತ್ರರು ಗಮನಿಸಬೇಕು, ಅವರು ದಂಡ ಹಾಕಿರುವಂತ ಲಾರಿಗಳಿಗೆ ಕೆಲವೊಂದೊಂದಕ್ಕೆ 50,000 ರೂಪಾಯಿ ಆ ಲಾರಿಗೆ ಇಲ್ಲ. ಅಂತ ಒಂದು ಲಾರಿಗೆ ಈ ರೀತಿಯ ಒಂದು ದಂಡ ಹಾಕೋದ್ರಿಂದ ನಮ್ಮ ಕಾರ್ಮಿಕರಿಗೆ ಅವರು ಲಾರಿ ಹೊರಗಡೆ ತೆಗಿತಾ ಇಲ್ಲ, ಕಾರ್ಮಿಕರಿಗೆ ಕೆಲಸ ಇಲ್ಲ, ಕಾರ್ಮಿಕರ ಪರಿಸ್ಥಿತಿ ಬಹಳ ಒಂದು ದುಸ್ಥಿತಿಗೆ ಹೋಗಿದೆ. ಇವತ್ತು ನಮ್ಮ ಆಫೀಸ್ನಲ್ಲಿ ಬರ್ತಾರೆ ಬಂದ್ಬಿಟ್ಟು, ಅಣ್ಣ ಬಹಳ ಪರಿಸ್ಥಿತಿ ಕಷ್ಟ ಆಗಿದೆ, ಸಾಯಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ತಾ ಇದ್ದೇವೆ ಈ ರೀತಿ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಹಾವೇರಿ ಈ ಕಡೆ ಎಲ್ಲ ಈ ಹಿಂದೆ ಮಂಡ್ಯ ಮೈಸೂರು ಇದರಲ್ಲೆಲ್ಲ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಪ್ರಥಮ ಹಂತದಲ್ಲಿ ಇದೇ ಸ್ಥಿತಿ ಇತ್ತು. ಈ ಸ್ಥಿತಿಯನ್ನು ಎಷ್ಟು ಮನವಿ ಕೊಟ್ಟರು ಸರ್ಕಾರ ಅದನ್ನ ಅಲ್ಲಗಳಿತ್ತು. ಆಮೇಲೆ ಪಾಪ ಅವರಿಗೆ ಇದು ಮಾಡುವಂಥ ಒಂದು ಪ್ರತಿಭಟನೆ ಮಾಡುವಂಥ ಶಕ್ತಿನೇ ಕುಂದೋಯಿತು. ಆಮೇಲೆ ಸರಣಿ ಆತ್ಮಹತ್ಯೆಗಳು ನಡೆದು ಆ ರೀತಿಯಲ್ಲಿ ನಮ್ಮ ಇಲ್ಲಿಯ ಒಂದು ಉಡುಪಿ ಒಂದು ಉಡುಪಿ ಜಿಲ್ಲೆಯ ಒಂದು ವ್ಯವಸ್ಥೆನೂ ಅದರತ್ತ ಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆದ್ದರಿಂದ ಕರ್ನಾಟಕ ಕಾರ್ಮಿಕರ ವೇದಿಕೆ ಹಾಗೂ ಸರ್ವ ಸಂಘಟನೆಗಳು ಇದ್ದಾವೆ ಇಲ್ಲಿ, ಎಲ್ಲ ಒಂದು ಸಮಾನ ಮನಸ್ಕರು ನಮ್ಮ ಇಲ್ಲಿಯ ಒಂದು ಲಾರಿ ಮಾಲೀಕರ ಸಂಘ ಕಟ್ಪಾಡಿ ಹಾಗೂ ಪ್ರತಿಯೊಂದು ಸಂಘಟನೆ ಹಲವಾರು ಸಂಘಟನೆಗಳು ಬೆಂಬಲ ನೀಡಿದ್ದಾವೆ ನಮಗೆ. ಅದು ಇಲ್ಲಿ ಬಂದು ನೈತಿಕವಾಗಿ ಹಾಗೂ ಇನ್ನೂ ಕೂಡ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ಫೋನ್ಗಳು ಮಾಡ್ತಾ ಇದ್ದಾರೆ, ಈ ಬೆಂಬಲ ನೀಡಿದ್ದಾರೆ ಆ ಜನಗಳಿಗಾಗಿ. ಆ ಜನಗಳ ಪ್ರಾಣ ಹೋಗೋದಕ್ಕಿಂತ ಮೊದಲು ನಮ್ಮ ಪ್ರಾಣ ಹೋದರೂ ಸರಿಯೇ, ನಾನು ಯಾವುದೇ ಕಾರಣಕ್ಕೂ ಈ ಉಪವಾಸದಿಂದ ಹಿಂದೆ ಸರಿಯುವುದಿಲ್ಲ. ಪ್ರಥಮ ಹೋರಾಟ ಅಲ್ಲ, ಸುಮಾರು 7 ತಿಂಗಳುಗಳಿಂದ ಹೋರಾಟ ಸರ್. ಒಂದು ವರ್ಷ ಮೇಸ್ತ್ರಿಗಳು ಕೆಲಸ ಇಲ್ಲದೆ ಒತ್ತಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಈ ಹೋರಾಟಕ್ಕಾದ್ರೂ ಜಯ ಸಿಗ್ತದೆ ಸರ್? ಒಂದು ಈ ಹೋರಾಟಕ್ಕೆ ಜಯ ಸಿಗ್ಬೇಕು, ಇಲ್ಲ ಅಂದ್ರೆ ಕರ್ನಾಟಕ ಕಾರ್ಮಿಕರ ವೇದಿಕೆ ಕಾರ್ಮಿಕರ ಸಂಘಟನೆ ಅಂತ ಹೇಳಿದ್ದಕ್ಕೆ ನನ್ನ ಪ್ರಾಣ ಇದಕ್ಕೆ ಹೋಗ್ಬೇಕು, ಇದ್ರ ಹೆಸರಿನ ಈ ಹೋರಾಟಕ್ಕೆ ಇಡಬೇಕು. ಅದು ನನ್ನ ಆಸೆ. ಬೆಳಿಗ್ಗೆಯಿಂದ ಅಮರನಾಥ ಹೋರಾಟ ಖಂಡಿತವಾಗಿ ಒಂದು ಬೆಳಿಗ್ಗೆಯಿಂದ ಅಮರನಾಥ ಹೋರಾಟ ಕೂತ್ಕೊಂಡಿದ್ದೀರಾ, ಇವತ್ತು ರಾತ್ರಿ ಆಗುದಿಲ್ಲ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೀಟಿಂಗ್ ಮಾಡ್ತಾ ಏನಾದ್ರೂ ಆಗಲಿ ಸರ್, ನಮ್ಮ ಕಾಳಜಿಯನ್ನ ಸರ್ಕಾರ ವಹಿಸಬೇಕಿತ್ತು. ಆ ಸರ್ಕಾರ ಏನಾದ್ರೂ ವಹಿಸಿಲ್ಲ ಅಂತ ಹೇಳಿದ್ರೆ ಅದರ ಒಂದು ಪ್ರತಿಬಿಂಬನ ತೋರಿಸ್ತದೆ, ಅದರ ಒಂದು ಕೆಟ್ಟ ಒಂದು ಚಾಳಿಯನ್ನು ತೋರಿಸ್ತಾ ಇದೆ. ಯಾಕಂದ್ರೆ ಯಾವ ವ್ಯಕ್ತಿಗಳು ಜನಪ್ರತಿನಿಧಿಗಳು ಓಟ್ ಹಾಕ್ಲಿಕ್ಕೆ ನಮ್ಮಂತ ಬಡವರು ಬೇಕು, ಓಟ್ ಹಾಕಿದ ಗೆದ್ದಾದ ನಂತರ ನಮ್ಮ ಕಡೆ ತಿರುಗಿ ನೋಡುದಿಲ್ಲ, ನಮ್ಮ ಒಂದು ಸಾಮಾನ್ಯ ಒಂದು ಬೇಡಿಕೆ ಸರ್. ಇದು ನಾವು ಹೇಳ್ತಾ ಇರೋದೇನು, ನೀವು ಕಾನೂನುಬದ್ಧವಾಗಿ ಮಾಡಿ,
ಆ ಮಾಡಿದ ನಂತರ ಯಾರಾದ್ರೂ ಕಾನೂನನ್ನು ಪಾಲನೆ ಮಾಡಿಲ್ಲ ಅಂದ್ರೆ ಕೇಸ್ ಹಾಕಿ. ಆ ನೀವು ಕಾನೂನು ಬದ್ಧ ಮಾಡಿದ್ರೆ ನಿಮ್ಮ ಕೇಸ್ ಹಾಕುವಂತ ಬೇಡಿಕೆ. ಈಗ ಏನು ಇಲ್ಲಿಗೆ ಯಾರು ಬಂದು ಮಾತಾಡ್ಬೇಕಂತ ನಮಗೆ ಯಾರು ಬರಬೇಕಾಗಿದ್ದಿಲ್ಲ ಸರ್. ನಮ್ಮ ಬೇಡಿಕೆ ಈಡೇರಿಸೋರು ಯಾರಾದ್ರೂ ಸರಿ, ನನಗೆ ಅವರು ಇವರು ಅಂತ ಹೇಳಿ ಏನು ಪ್ರಶ್ನೆ ಇಲ್ಲ. ನಮಗೆ ಅವ್ರದ್ದೇ ಆದಂತ ಇದಿಲ್ಲ, ಸ್ಪೆಸಿಫಿಕ್ ಇಲ್ಲ. ನನಗೆ ಬೇಕಾಗಿರುವುದು ನನ್ನ ಬೇಡಿಕೆ, ನಮ್ಮ ಬೇಡಿಕೆ ಏನಂದ್ರೆ ಕರ್ನಾಟಕ ಕಾರ್ಮಿಕ ವೇದಿಕೆ ಮತ್ತು ಸಾರ್ವಜನಿಕರ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ, ಈಗ 50,000 ರೂಪಾಯಿ ಎಲ್ಲ ದಂಡ ಆಗ್ತಾ ಇದ್ದಾರೆ, ಜನ ಖಂಡಿತವಾಗೂ ಆತ್ಮಹತ್ಯೆ ತಿರುಗ್ತಾರೆ. ಅದನ್ನು ತಿರುಗೋದು ನಿಲ್ಲಿಸೋದಕ್ಕಾಗಿ ನೀವು ಸರ್ಕಾರ ಅನುಮತಿಯನ್ನು ಕೊಡಬೇಕಿತ್ತು. ಅನುಮತಿಯನ್ನು ಕೊಡೋದ್ರಲ್ಲಿ ವಿಳಂಬ ನೀತಿ ಅನುಸರಿಸಿರುವುದು ಸರ್ಕಾರದ ತಪ್ಪು. ಆ ತಪ್ಪು ಸರ್ಕಾರ ಮಾಡಿ ಇಲ್ಲಿ ನಮ್ಮ ಮೇಲೆ ದಂಡ ಹಾಕೋದು ಅಂತ ಹೇಳಿದ್ರೆ ಅದು ಏನಾಗ್ತದೆ? ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತದೆ. ಆ ಕಗ್ಗೊಲೆಯನ್ನು ವಿರೋಧಿಸಿ ಮಾಡ್ತಾರಂತ ಹೋರಾಟ ಇದು. ಇಲ್ಲಿ ನಮಗೆ ಅವರು ಬಂದು ಇಲ್ಲ ಇನ್ನು ಮುಂದೆ ನಾವು ದಂಡ ಹಾಕೋದಿಲ್ಲ, ಯಾವುದೇ ರೀತಿಯ ದಂಡ ಹಾಕೋದಿಲ್ಲ, ಅವ್ರು ಬೇಕಾದ್ರೆ ಗಾಡಿಯ ಫಾರ್ಮಾಲಿಟೀಸ್ಗೆ ಏನಿರುತ್ತೋ ಗಾಡಿ ರೆಕಾರ್ಡ್ಸ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆಲ್ಲ ಏನಿದೆಯೋ ಅದಕ್ಕೆ ಸಹ ಹಾಕ್ಕೊಳ್ಳಿ. ಈ ಮೆಟೀರಿಯಲ್ ವಿಷಯದಲ್ಲಿ, ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ವಿಷಯದಲ್ಲಿ ಯಾವುದೇ ಬಿಲ್ಡಿಂಗ್ ಮೆಟೀರಿಯಲ್ಗೂ ಸಹ ಇದು ಹಾಕ್ಲಿಕ್ಕಿಲ್ಲ ದಂಡ. ಅದು ಯಾವ ಎಲ್ಲಿಯವರೆಗೆ ಅವರು ಯಾವಾಗ ಅನುಮತಿಯನ್ನು ಎಲ್ಲ ಕಡೆಗೂ ನವೀಕರಿಸಿ ಎಷ್ಟು ಬೇಕಾದ ಒಂದು ಉಡುಪಿ ಜಿಲ್ಲೆಗೆ ಬೇಕಾದ ಸಾಮಗ್ರಿಗಳು ಸಿಗ್ತದೆ ಅಂತ ಆ ಸಂದರ್ಭದಲ್ಲಿ ಯಾರಾದರೂ ತಪ್ಪಿದೆ ಅಂದ್ರೆ 50,000 ಅಲ್ಲ 1,00,000 ಹಾಕಲಿ, ಯಾಕಂದ್ರೆ ಅದು ತಪ್ಪು, ಕಾನೂನು ಬಾಹಿರ ಆಗ್ತದೆ. ಇದು ಆಗಲ್ಲ, ಸರ್ಕಾರ ಕೊಡ್ತಾ ಇಲ್ಲ, ನಮ್ಮ ಹೊಟ್ಟೆ ಹಸುವಿಗೆ ಏನಾದ್ರು ಕತ್ಕ ತಿಂದಿದ್ದೆ ಅವರು ಅದನ್ನು ಬಿಡ್ತಾ ಇಲ್ಲ. ಆ ರೀತಿ ಒಂದು ಪರಿಸ್ಥಿತಿ ಬಂದಿದೆ. ಒಂದು ದಿನಕ್ಕೆ ಒಂದು ಕಾನೂನು ರೀ, ದಿನಕ್ಕೆ ಒಂದೊಂದು, ನಿಮಿಷಕ್ಕೆ ಒಂದೊಂದು, ಗಂಟೆಗೆ ಒಂದೊಂದು ಕಾನೂನು ಬದಲಾವಣೆ ಮಾಡ್ತಾ ಇದ್ದಾರೆ. ಇದು ಬಹಳ ಬೇಜಾರು. ಇವತ್ತು ಇನ್ನು ಮುಂದಿನ ಕ್ರಮವನ್ನಾದ್ರೂ ಯಾವ ರೀತಿ ತಗೊಳ್ತೀರಾ ಅಂತ. ಈಗ ಈ ಹಿಂದೆ 7,000 ಜನರನ್ನು ಒಟ್ಟು ಸೇರಿಸಿ ಪ್ರತಿಭಟನೆಯನ್ನು ಮಾಡಿದ್ರು. ಸೊ 7,000 ಜನರನ್ನು ಒಟ್ಟು ಸೇರಿಸಿ ಪ್ರತಿಭಟನೆಯನ್ನು ಮಾಡಿದ್ರು, ಇದೀಗ ಅಮರಣ ಅಂತ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ. ಸೊ ಈಗ ಯಾವ ರೀತಿ ಆಗಿರುತ್ತೆ ತ್ವರಿತ ಕ್ರಮವನ್ನು ಕೈಗೊಂಡು? ಸೊ ಆಗ ಹೇಳಿದ ಹಾಗೆ 10 ಗಂಟೆವರೆಗೂ, ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಟೈಮ್ ಇರುತ್ತದೆ ಅಥವಾ ಈಗವೇ ಡಿಸ್ಕಸ್ ಮಾಡ್ತೀರಾ? ಆತರ ಇಲ್ಲ, ಮೀಟಿಂಗ್ ಅವರು ಸೈನ್ಸ್ ಅಂಡ್ ಜಯಲಜಿ ಅವರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಡಿ ಸಿ ಅವರು ಇದು ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ನಾನು ಅವರಿಗೆ ಸೊ ಅದರೊಂದಿಗೆ ಅವರು ಎಮ್ ಎಲ್ ಎವರು ಕೂಡ ಬರಬೇಕು ಅಂತ ಹೇಳ್ತಾ ಇದ್ದಾರೆ, ಉಸ್ತುವಾರಿ ಸಚಿವರು ಕೂಡ. ಸೊ ಈ ಕುರಿತಾಗಿ ನಾವಂತೂ ಅವರಿಗೆ ಉಪವಾಸ ಸತ್ಯಾಗ್ರಹ ವಾಪಸ್. ಸೊ ಒಟ್ಟಾರಾಗಿ ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಾಗಿ ನೀವು ತೀರ್ಮಾನವನ್ನು ಕೈಗೊಳ್ಬಹುದಾ? ಈಗ ಇನ್ನು ಮುಂದಿನ ಕ್ರಮವನ್ನಾದ್ರೂ ಯಾವ ರೀತಿ ತಗೊಳ್ತೀವಿ? ಎಸ್ ಎಂ ಸಿ ನಾಗೇಂದ್ರರವ್ರೆ ಮತ್ತು ರಾಘವೇಂದ್ರ ಅವರೇ, ತಮ್ಮಿಬ್ಬರಲ್ಲಿ ಅಧಿಕಾರಿಗಳು ಮಾತಾಡ್ತಾ ಹೇಳಿದ್ರು, ನಾಳೆ 10 ಗಂಟೆವರೆಗೂ ಇವರನ್ನು ಉಪವಾಸಕ್ಕೆ ಕೂಡಿಸ್ತೀರಾ ಅಥವಾ ತ್ವರಿತಗತಿಯಲ್ಲಿ ನೀವು ಮಾಹಿತಿಯನ್ನು ಕೊಡ್ತೀರಾ ಅಂತ ಕೇಳಿದಾಗ, ಇಲ್ಲ ಡಿ ಸಿ ಈಗ ಇನ್ವೆಸ್ಟ್ನಲ್ಲಿದ್ದಾರೆ, ಅವ್ರು ಬಂದ ಕೂಡಲೇ ಅವ್ರ ಹತ್ರ ನಾವು ಚರ್ಚೆಯನ್ನು ಮಾಡಿ ನಾವು ಬರ್ತೇವೆ ಅಂತ. ಇದೀಗ ಸಮಯ 10:17 ಆಗಿದೆ, ಯಾರು ಬಂದು ನಿಮಗೆ ಸ್ಪಂದನೆಯನ್ನು ನೀಡಿದ್ದಾರೆ ದಯವಿಟ್ಟು ಹೇಳಿ. ಅಷ್ಟರ ನಂತರ ಯಾರೂ ಕೂಡ ಬಂದು ಸ್ಪಂದನೆ ನೀಡಿಲ್ಲ. ಮತ್ತು ಇವರ ಇಂಥ ಒಂದು ಬೇಜವಾಬ್ದಾರಿ ಹೇಳಿಕೆ ನಮ್ಮನ್ನು ಇಲ್ಲಿ ತನಕ ತಂದು ನಿಲ್ಲಿಸಿದೆ ಸರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಬ್ಬ ಉಪವಾಸ ಅನ್ನ ನೀರು ಸಹ ಇಲ್ಲದೆ ಕೂತಿದ್ದಾರೆ, 4 ಜನ ಕೂತಿದ್ದಾರೆ, ಅದರಲ್ಲಿ 2 ಜನ ತೀವ್ರ ಇದೆ ಅಸ್ವಸ್ಥ ಆಗಿದ್ದಾರೆ. ಅವರ ಪ್ರಾಣಹಾನಿ ಆದರೆ ಅಥವಾ ಅವ್ರಿಗೆ ಏನಾದರೂ ತೊಂದರೆ ಆದರೆ ಇವರು ನಾಳೆ ಏನು ಉತ್ತರ ಕೊಡ್ತಾರೆ? ಅಲ್ಲ, ಅದಕ್ಕಿಂತ ಮೊದಲು ಬೆಳಿಗ್ಗೆ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಮಾನ್ಯ ಮಾಜಿ ಸಂಸದರು, ಮಾಜಿ ಸಚಿವರು ಆದಂಥ ಸಂಸದರು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಬಂದಿದ್ದಾರೆ, ಬಂದು ಚಾಲನೆಯನ್ನು ಕೊಟ್ಟು ಹೋಗಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಚಾಲನೆಯನ್ನು ಕೊಟ್ಟು ಹೋದ ನಂತರ ಜಿಲ್ಲಾಡಳಿತ ಕೇಂದ್ರ ಕಚೇರಿಯಲ್ಲಿ ಉಡುಪಿಯ ಮುಖ್ಯವಾದ ಬಸ್ ನಿಲ್ದಾಣದಲ್ಲೇ ಈ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ನಡೀತಾ ಇದ್ದರೂ ಕೂಡ ಸಂಜೆ 6 ಗಂಟೆ ತನಕ ಈ ಅಧಿಕಾರಿಗಳು ಯಾವುದೇ ಮೀಟಿಂಗನ್ನು ಮಾಡಲಿಲ್ಲ. ಅಂದರೆ ಅವರಿಗೆ ನಮ್ಮ ಬಗ್ಗೆ ಕಾಳಜಿ ಒಂಚೂರು ಇಲ್ಲ ಅಂತೇಳಿ ಆಯಿತು. ಸಂಜೆ 6 ಗಂಟೆಗೆ ಅಪಾರ ಜಿಲ್ಲಾಧಿಕಾರಿಯವರು ಬಂದು ನೀವು ಉಪವಾಸವನ್ನು ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ಸ್ವಾಮಿ, ಅಷ್ಟನ್ನು ಹೇಳಲಿಕ್ಕೆ ಆ ಸರ್ಕಾರಿ ಕಾರನ್ನು ಹಿಡ್ಕೊಂಡು ಅಲ್ಲಿವರೆಗೆ ಬರಬೇಕಿತ್ತ? ಇವರಿಗೆ ನಾವು ಯಾರಾದರೂ ಇವರು ಹೇಳಿಸ್ಲಿ, ಅಷ್ಟನ್ನು ಹೇಳಿದುಕೊಳ್ಳಿ, ನಾವು ವಾಪಸ್ ಹೋಗುದನ್ನು ನಾವು ಯಾಕೆ ಉಪವಾಸ ತೆಗೆದು ತೊಳ್ಬೇಕು? ಇಷ್ಟೋ ತನಕ ಇವರು ಟೋಪಿ ಇಟ್ಟದನ್ನೆಲ್ಲ ತಗೊಂಡಿದ್ದೇವೆ, ನಾವು ಟೋಪಿ ಹಾಕಿಸ್ಕೊಂಡಿದ್ದೇವೆ. ಪ್ರತಿ ಬಾರಿಯೂ ಸಹ ಟೋಪಿ ಹೋಗುದು ಇಷ್ಟಕ್ಕೆ ನಿಲ್ತಾ ಇತ್ತು. ಹೌದು, ಅಷ್ಟನ್ನು ಹೇಳಲಿಕ್ಕೆ ಈ ಜಿಲ್ಲಾಧಿಕಾರಿ, ಪ್ರಭಾರ ಜಿಲ್ಲಾಧಿಕಾರಿ ಅವರು ಬಂದು ಹೇಳಿ ಹೋಗಿದ್ದಾರೆ. ಆದರೂ ಅವರು ಮೀಟಿಂಗ್ ಮಾಡ್ತೇನೆ, ನಿಮ್ಮ ಉತ್ತರಕ್ಕೆ ಅವರು ಹೇಳಿದರೆ ಬೆಳಿಗ್ಗೆ ಮಾಡ್ತೇನೆ, ಮತ್ತೆ ಮಾಡ್ತೇನೆ ಅಥವಾ ಹೀಗೆ ಮಾಡ್ತೇನೆ, ಅವರಲ್ಲೇ ಗೊಂದಲಗಳಿದೆ.
ಅಂದ್ರೆ ನಾವು ಯಾವಾಗ ಮೀಟಿಂಗ್ ಮಾಡಬೇಕು, ಈ ಜನರ ಸಮಸ್ಯೆಯನ್ನು ಯಾವಾಗ ಅಂದ್ರೆ ಅವರು ನನ್ನ ಪ್ರಕಾರದಲ್ಲಿ ಉಡುಪಿಯ ಜಿಲ್ಲಾಧಿಕಾರಿ ಮತ್ತೆ ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವರು ಜನರ ಸಮಸ್ಯೆಗೆ ಬಂದವರಾಗಿ ನಾವು ಕಾಣ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ಮ ಒಂದೇ ಅಲ್ಲ ಸರ್, ಬೇರೆ ಬೇರೆ ಹಕ್ಕುಪತ್ರಗಳು 94C ಇದನ್ನೆಲ್ಲವನ್ನ ಕಡತಗಳು ಬಾಕಿ ಇದೆ. ಇದು ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕಡತಗಳು ಬಾಕಿ ಇದೆ. ಇದು ಒಂದೇ ಅಲ್ಲ, ಬಡವರದ್ದೇ ಅಲ್ಲ, ಬೇಕಾದಷ್ಟು ಇದೆ. ಆದರೆ ಅವರಿಗೆ ಎಲ್ಲೂ ಕೂಡ ಈ ಜನರ ಬಗ್ಗೆ ಕಾಳಜಿ ಇಲ್ಲ. ನಮ್ಮನ್ನು ಮೊನ್ನೆ ಕೂತ್ಕೊಂಡಲ್ಲೇ ಒಂದು ಕಂಪ್ಯೂಟರನ್ನು ಓಪನ್ ಮಾಡಿದ್ರು, ನೋಡಿ ನಾನು ಈಗಲೇ ಮೆಸೇಜ್ ಹಾಕ್ತೇನೆ ಅಂತ ಹೇಳಿದರು. ನಿಮಗೆ ಈಗಲೇ ಪರ್ಮಿಟ್ ಕೊಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತೇನೆ. 8-10 ದಿವಸ ಜಿಲ್ಲಾಧಿಕಾರಿ ಅವರು, ಇದು ನಾವು ಸುಳ್ಳು ಹೇಳುವಂತದ್ದಲ್ಲ, ನಮ್ಮ ಕಣ್ಣೆದುರಿಗೆ ಆದದ್ದು ಇದು. ಅಷ್ಟೆಲ್ಲ ಮಾಡಿದ ನಂತರ ಇವಷ್ಟ ತನಕೊಂದು ಪರ್ಮಿಟ್ ಆಗಲಿಲ್ಲ. ಇವರು ಹೇಳ್ತಾರೆ ಇವತ್ತು ಕಮಿಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ ಕಮಿಟಿ ಆಗ್ಲಿಲ್ಲ. ಕಮಿಟಿ ಒಂದೊಮ್ಮೆ ಆಗಿದ್ದಿದ್ರೆ 6 ತಿಂಗಳಿಂದ ಚರ್ಚೆ ಮಾಡ್ಲಿಕ್ಕಾಗಿದ್ರೆ ಸಮಯವೇ ಸಿಗ್ಲಿಲ್ವಾ? ಅಥವಾ ಕೆಡಪಕ್ಷ ಇವತ್ತು ಬೆಳಿಗ್ಗೆ ಅಮರನಾಥ ಸತ್ಯಾಗ್ರಹಕ್ಕೆ ಕೂತ್ಕೊಂಡ ಮೇಲೆ ಆದ್ರೂ ಚರ್ಚೆ ಮಾಡಬಹುದಾಗಿತ್ತು. ನಾಳೆ 10 ಗಂಟೆ ಮಾಡಬಹುದಿತ್ತು. ಹಾಗಾದ್ರೆ ಕಮಿಟಿ ಪ್ರಯೋಜನ 6 ಗಂಟೆ ಉಂಟು ಅಂತ ಹೇಳಿ ಯಾವ ರೀತಿ ನಂಬ್ತೀರಿ ಸರ್? ಇದು ಕಮಿಟಿ ಇದೆ ಅಂತ ಹೇಳಿ ಹೇಗೆ ನಂಬೋದು? ಇವರ ಕಮಿಟಿ ಮಾಡ್ಲಿಕ್ಕೆ 6 ತಿಂಗಳು, 1 ವರ್ಷ, 2 ವರ್ಷ ಆಗ್ಬೇಕಾ? ಒಬ್ಬ ಪ್ರೊಫೆಸರ್ ಟ್ರಾನ್ಸ್ಫರ್ ಆದ ನಂತರ NIT-ಗೆ ಇಷ್ಟ ತನಕ ಕಮಿಟಿ ಆಗ್ಲಿಲ್ಲ. ಆ ರೀತಿಯಲ್ಲಿ ಇರುವಾಗ ಈ ಕಮಿಟಿಗೆ ಅಧ್ಯಕ್ಷರು ಯಾರು? ಜಿಲ್ಲಾಧಿಕಾರಿಯವರು. ಕಾರ್ಯದರ್ಶಿ ಯಾರು? ಮೈನ್ಸ್ ಅಂಡ್ ಜುವೆಲೈಸ್ ಅಧಿಕಾರಿಗಳು. ಇವರಿಬ್ಬರು ಇಲ್ಲಿ ಇರುವಾಗ ಯಾಕೆ ಕಮಿಟಿಯನ್ನು ಫಾರ್ವರ್ಡ್ ಮಾಡಲಿಲ್ಲ, ಸರ್ಕಾರ ಮಾಡಲಿಲ್ಲ ಅಂತ ಹೇಳ್ತಾರೆ? ಉಡುಪಿ ಜಿಲ್ಲೆಯ ಸಮಸ್ಯೆಯನ್ನು ಬೆಂಗಳೂರಿನಲ್ಲೇ ಪರಿಹಾರ ಮಾಡಬೇಕು ಈಗ. ಹಾಗಾದ್ರೆ ನಮಗೆ ಜಿಲ್ಲಾಡಳಿತ ಯಾಕೆ? ಜಿಲ್ಲಾಡಳಿತ ಬೇಕಾ? ಒಂದು ಜಿಲ್ಲಾಧಿಕಾರಿ ಬೇಕಾ? ಪ್ರಭಾರ ಜಿಲ್ಲಾಧಿಕಾರಿ ಬೇಕಾ? ಅಥವಾ ಮೈನ್ಸ್ ಅಂಡ್ ಜುವೆಲೈಸ್ ಬೇಕಾ ಅಂತ ಕೇಳ್ಬೋದು. ನಮಗೆ ಈ ಪ್ರಕಾರದಲ್ಲಿ ಇರುವಾಗ ಮುಂಚೆ ಮಂಗಳೂರಿನಲ್ಲಿ ನಮ್ಮ ಎಲ್ಲ ವ್ಯವಹಾರಗಳು ನಡೀತಾ ಇತ್ತು. ನಮ್ಗೆ ಈಗ ಅನಿಸ್ತಾ ಇದೆ ನಾವು ಯಾಕೆ ಉಡುಪಿ ಜಿಲ್ಲೆ ಆಗಿದೆ ಅಂತ ಹೇಳಿ ನಮ್ಗೆ ಬೇಸರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ದಕ್ಷಿಣ ಕನ್ನಡದೊಂದಿಗೆ ಬರೀತಿದ್ರೆ ನಮ್ಗೆ ಎಲ್ಲ ಸಮಸ್ಯೆ ಬರುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಇವತ್ತು ಅಮರನಾಥ್ ಉಪವಾಸಕ್ಕೆ ಕೂತ್ಕೊಂಡಿರುವಂತಹ ಒಬ್ಬರಲ್ಲಿ ರವಿ ಅವರು ಕೂಡ ಒಬ್ರು. ಸೊ ಆಗ ಕೂಡ ಜಿಲ್ಲಾಧಿಕಾರಿ ಅಪಾರ ಜಿಲ್ಲಾಧಿಕಾರಿಯೊಂದಿಗೆ ಮಾತಾಡ್ತಾ ಕೂಡ ಅವ್ರು ತಿಳಿಸಿದ್ರು. ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರವಿ ಅವರೇ. ಇವತ್ತು ಇವತ್ತಿನ ಪ್ರತಿಭಟನೆಯ ಕುರಿತಾಗಿ ಯಾಕೆ ಈ ಪ್ರತಿಭಟನೆ? ಸೊ ತಮ್ಮ ಬಾಯಿಂದ ಇನ್ನೊಮ್ಮೆ ಸ್ಪಷ್ಟನೆ ಬೇಕಾಗಿದೆ, ಯಾಕೆ ಈ ಪ್ರತಿಭಟನೆ ಮತ್ತು ತಮ್ಮ ಬೇಡಿಕೆಗಳೇನು, ಮತ್ತು ನಿಮಗೆ ಯಾವ ರೀತಿಯಾಗಿ ಅಧಿಕಾರಿಗಳು ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ? ಬಹುಶಃ ಇವತ್ತು ಅಮರನಾಥ ಉಪವಾಸ ಕೂತ್ಕೊಂಡಿದ್ದಾರೆ, ನಿಮ್ಮ ಹತ್ರಲ್ಲಿ ಮಾತಾಡುವ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ತಮ್ಮಲ್ಲಿ ಸಾಧ್ಯವಾದಷ್ಟು ದಯವಿಟ್ಟು ಉತ್ತರ ನೀಡಿ. ನಾನು ಮೊದಲು ಉಡುಪಿಯ ಜನತೆಯಲ್ಲಿ ಕೇಳ್ಕೊತಾ ಇದ್ದೀನಿ, ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ನಾವು ಯಾವುದನ್ನು ನಮಗೆ ಬೇಕಾದ ಒಂದು ಮೂಲಭೂತ ಸೌಲಭ್ಯಗಳಲ್ಲಿ ಯಾವುದಾದ್ರೂ ನಾವು ಪಡಿಬೇಕಂತ ಹೇಳಿದ್ರೆ ಇದಕ್ಕಿಂತ ಕಷ್ಟಪಡಬೇಕು ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟರು ಇದೊಂದು ಸಾಮಾನ್ಯ ಒಂದು ನಾವು ಕೇಳಿರುವಂತದ್ದು ಒಂದು ಸಾಮಾನ್ಯ ಒಂದು ಬೇಡಿಕೆ. ಆ ಬೇಡಿಕೆಯನ್ನು ಅವರು ನಮ್ಮ ಸರ್ಕಾರಗಳು, ಸರ್ಕಾರ ಅಧಿಕಾರಿಗಳು ಇದನ್ನ ನೆರವೇರಿಸ್ತಿಲ್ಲ. ಇಷ್ಟೊಂದು ಉಪವಾಸದಲ್ಲಿ ನಮ್ಮನ್ನ ಹೋರಾಟಗಾರರನ್ನ ಇಷ್ಟೊಂದು ಹಿಂಸಿಸ್ತಾ ಇದ್ದಾರೆ ಅಂತ ಹೇಳಿದ್ದೆ. ಹೋದಾದ್ರೆ ಇದರಷ್ಟು ದುರದೃಷ್ಟ ಇನ್ನೊಂದು ಇಲ್ಲ ಅಂತ ಹೇಳ್ಕೊತೀನಿ. ಒಂದೇದಾಗಿ ನಾನು ಕೇಳ್ತಾ ಇದ್ದಿದ್ದು ಬೇರೆ ಏನ್ ಕೇಳಿಲ್ಲ ಅವರಿಂದ, ನಿಮ್ಮ ಸಮಸ್ಯೆಗಳು ಕರ್ನಾಟಕ ಸರ್ಕಾರದಿಂದ ಆಗಿರುವಂತದ್ದು, ಜಿಲ್ಲಾಡಳಿತದಿಂದ ಆಗಿರುವಂತದ್ದು, ಪರವಾನಿಗೆ ನೀಡದೆ ಇರುವಂತದ್ದು, ಆ ನೀಡುವವರೆಗೆ ನೀಡದೆ ಇರೋದು ನಿಮ್ದು ತಪ್ಪಿದೆ. ಆ ತಪ್ಪಿಗೆ ಯಾರು ದಂಡ ಹಾಕೊಡ್ತಾರೆ? ಅವರು ಇಷ್ಟು ದಿನ ನೀಡಿಲ್ಲಲ್ಲ, ಅದು ಮನವಿ ಇದ್ರು ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರು ಅದು ನೀಡಿಲ್ಲ, ರಿನಿವಲ್ ಮಾಡಿಲ್ಲಲ್ಲ, ಮಾಡದೆ ಸುಮ್ನೆ ಕೂತಿದಾರಲ್ಲ, ಅವರಿಗೆ ದಂಡ ಹಾಕುವವರು ಯಾರು? ಈಗ ಹೋಗ್ಲಿ, ಅದನ್ನ ಕೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಬೇಲಿ ಎದ್ದು ಹೊಲ ಮೇಯುವಂತ ಒಂದು ಸಮಯ ಅಂತದ್ರಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ನೀವು ಅದನ್ನ ಸರಿ ಮಾಡುವವರೆಗೆ ಈ ಜನ ಬದುಕ್ಲಿಕ್ಕಾಗಿ, ಹೊಟ್ಟೆಪಾಡಿಗಾಗಿ, ಬೇರೆ ಉದ್ದೇಶಕ್ಕಾಗಿ ಅಲ್ಲ, ಇದು ವಾಣಿಜ್ಯ ವಿಷಯಕ್ಕೂ ಅಲ್ಲ, ಇದು ಹೊಟ್ಟೆಪಾಡು. ಒಬ್ಬ ಕಾರ್ಮಿಕ ಮತ್ತು ಒಂದು ಬಡ ಮಾಲೀಕನಿಗೆ ಒಂದು ಹೊಟ್ಟೆಪಾಡಿಗಾಗಿ ಕಟ್ಟಡ ಸಾಮಗ್ರಿಯನ್ನು ಕೇವಲ ಅನುಮತಿ ನೀಡಿ ಅಂತ ಮಾತ್ರ ನಾವು ಕೇಳ್ತಾ ಇಲ್ಲ, ಅದ್ರ ಬದಲಿಗೆ ನಮ್ಮ ಹೊಟ್ಟೆಗೆ ಅನ್ನ ನೀಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಇವತ್ತು ಕಾರ್ಮಿಕ. ಖಂಡಿತವಾಗಿ ಖಂಡಿತವಾಗಿ ಸರ್, ನಾವು ಇಷ್ಟು ಬಿಡಿ ಬಿಡಿಯಾಗಿ ಕೇಳಿದ್ರು. ಈ ಒಂದು ಸರ್ ನನಗೆ ಒಂದು ಡೌಟ್ ಇದೆ, ನಮ್ಮ ಮೀಡಿಯಾದ ಮುಖಾಂತರವಾಗಿ ನಾನು ಕೇಳ್ತೇನೆ, ನಿಜವಾಗೂ ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ಸರ್? ಯಾಕೆಂದ್ರೆ ಪ್ರಜಾಪ್ರಭುತ್ವದ ನಿಯಮ ಇದಲ್ಲ, ಪ್ರಜಾಪ್ರಭುತ್ವದ ನಿಯಮ ಮೀರಿ ನಾವೆಲ್ಲ ಹೋಗಿದೀವ ಅಂತ ಅನಿಸ್ತಾ ಇದೆ ನನಗೆ. ಬಹುಶಃ ಪ್ರಸಕ್ತ ಕರಾವಳಿ ಮತ್ತು ಉಡುಪಿಯ ಭಾಗದಲ್ಲಿ ಈ ಪ್ರಶ್ನೆ ಕೇಳುವುದು ಎಲ್ಲರ ಬಾಯಿಂದ ಇದೀಗ ಕೇಳಿ ಬರ್ತಾ ಇದೆ. ಖಂಡಿತ ಸರ್, ಖಂಡಿತ. ಯಾಕೆ ಅಂತ ಹೇಳಿದ್ರೆ ಸರ್, ಇವತ್ತು ಒಂದೊಂದು ಕಾನೂನಾಗಿರ್ಬೋದು, ನಮ್ಮ 1986 ಆ ಒಂದು ಕಾನೂನೇ ಇದೆ ಬಿಟ್ರೆ, ಇವರಿಗೆ ಬೇಕಾದಾಗೆ ತಿದ್ದುಪಡಿ, ಇವರಿಗೆ ಬೇಕಾದ ಒಂದು ವಿಷಯಗಳಲ್ಲಿ, ಇವರಿಗೆ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಬೇಕು
ಆದ್ರೆ ಸಾಮಾನ್ಯ ಮನುಷ್ಯನಿಗೆ ವ್ಯಾಲ್ಯೂನೇ ಇಲ್ಲ ಸರ್, ಬರೀ ಅವನು ಓಟ್ ಹಾಕುವ ಯಂತ್ರ ಮಾತ್ರವಾ? ಅವನು ಬದುಕಲಿಕ್ಕೆ ಅರ್ಹತೆ ಇಲ್ವಾ? ಇವತ್ತು ಸಂಜೆ ಅವ್ರು ಮನೆಗೆ ಹೋಗುವಾಗ ಅಪರ ಡಿಸಿ ಅವ್ರನ್ನ ಕಳ್ಸಿಕೊಟ್ಟಿದೆ ನಮ್ಮ ಸರ್ಕಾರ. ಯಾಕೆ ಸರ್, ಯಾಕೆ ಅಷ್ಟೊಂದು ಇದು ಮಾಡ್ತಾ ಇದಾರೆ? ನಾನೇನಾದ್ರು ಸರ್ ನನ್ನ ಮನೆಗೆ ಒಂದು ಟಾರ್ಸೆ ಹಾಕೊಡಿ, ಅಥವಾ ನನ್ನ ಮನೆಗೆ ಒಂದು ರೋಡ್ ಮಾಡಿಕೊಡಿ, ಅಥವಾ ನನಗೊಂದು ಗಾಡಿ ಕೊಡ್ತಿ ಅಂತ ಇಲ್ಲಿ ಕೂತ್ಕೊಂಡಿದ್ದೀನ? ನಾನು ನಾನು ಕೂತ್ಕೊಂಡಿರೋದು ಸಾಮಾನ್ಯ ಸಾರ್ವಜನಿಕರ ಒಂದು ಸಮಸ್ಯೆಗಾಗಿ ಕೂತ್ಕೊಂಡಿದ್ದೀನಿ. ಅದನ್ನು ಕೂಡ ಅವ್ರಿಗೆ ಅದು ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದೆ. ಹೌದಾದ್ರೆ ನಾವು ಅವ್ರನ್ನ ಏನಂದ್ರೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ನಾವು ಯಾರನ್ನೂ ದೂಷಣೆ ಮಾಡಿಲ್ಲ ಸರ್. ನಾಳೆಯಿಂದ ನಾವು ಖಂಡಿತವಾಗಿಯೂ ವಿರೋಧಿಸ್ತೇವೆ. ಯಾಕೆಂದ್ರೆ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ನಮಗೆ ಬಹಳ ಅಭಿಮಾನ ಇತ್ತು. ಅವರು ನಮ್ಮನ್ನ ಖಂಡಿತವಾಗಿ ಒಂದು ನಮ್ಮ ಸಚಿವರಾದ್ರು ನಮ್ಗೆ ಉಡುಪಿಗೆ ಏನೋ ಇದಾಗುತ್ತೆ ಅಂತ ಒಂದು ಕನಸಿತ್ತು. ಆ ಕನಸನ್ನ ಸಂಪೂರ್ಣವಾಗಿ ನಮ್ಮ ಸಚಿವರು ಭಗ್ನ ಮಾಡಿದ್ರು. ಸಾಮಾನ್ಯ ಎಲ್ಲಾ ಎಲ್ಲೇ ಹೋದ್ರು ರಾಜಕಾರಣಿಗಳನ್ನ ನಾನು ಸ್ವಲ್ಪ ವಿರೋಧಿಸ್ತೀನಿ, ಅವ್ರು ಏನಾದ್ರು ಇದ್ ಮಾಡ್ತಾರೆ ಅಂದ್ರೆ. ಆದ್ರೆ ಇವ್ರನ್ನ ವಿರೋಧಿಸಿಲ್ಲ, ನಾನು ಒಂದ್ಸಲ ಸನ್ಮಾನಿಸಿದ್ದೆ. ಯಾಕಂದ್ರೆ ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಆಯ್ತು ಅಂತ ಅನ್ಕೊಂಡಿದ್ದೀನಿ ಇವತ್ತು. ಯಾಕಂದ್ರೆ ನಮ್ಮ ನಮ್ಮ ಆ ಒಂದು ಬಡ ಕಾರ್ಮಿಕನ ನೋವು ಸರ್, ಆ 50,000 ರೂಪಾಯಿ ಹಾಕಿರೋ ಪೆನಾಲ್ಟಿ ರೆಸಿಪ್ಟ್ ಅಂತ ತೋರಿಸ್ತಾರೆ ಸರ್, ಕಷ್ಟದಲ್ಲಿದ್ದಾರೆ ಸರ್ ಅವರು. ಅಲ್ಲ, ಕಳೆದ ಬಾರಿ ಇದೇ ರಾಘವೇಂದ್ರ ಅವರು ಮತ್ತೆ ಎಂ ಸಿ ನಾಗೇಂದ್ರ ಅವರು ಮಾತಾಡ್ತಾ ಹೇಳಿದ್ರು ಸರ್, ಆತ 60,000ಕ್ಕೆ ಲಾರಿಯನ್ನ ಸೇಲ್ ಮಾಡಿದ, ಆತ 50,000 ರೂಪಾಯಿ ಫೈನ್ ಅನ್ನ ಕಟ್ಟಿದ್ದಾನೆ, ಆ 10,000 ರೂಪಾಯಿನ ಇಟ್ಕೊಂಡು ಏನ್ ಮಾಡ್ಲಿ ಅಂತ. ಈ ನೋವನ್ನ ನೋಡಿಯೇ ನಾವು ಈ ಒಂದು ಇಷ್ಟೊಂದು ಕಠಿಣವಾದ ಒಂದು ಪ್ರತಿಭಟನೆ ನಾವು ಇಳಿದಿರೋದು. ಸರ್ ಅವರಲ್ಲಿ ಅವರಿಗೆ ಗೊತ್ತಿದೆ 50,000 ರೂಪಾಯಿ ದಂಡ ಹಾಕ್ತಾರೆ ಅಂತ ಗೊತ್ತಿದ್ದು ಒಂದು ಲೋಡ್ ಅನ್ನ ತರ್ಲಿಕ್ಕೆ ಹೋಗ್ತಾರೆ ಅಷ್ಟು ಧೈರ್ಯ ಮಾಡಿ ಅಂತ ಹೇಳಿದ್ರೆ ಏನ್ ಕಾರಣ ಗೊತ್ತಾ ಸರ್? ಹಸಿವು ಸರ್. ಆ ಪಾಪಿ ಹಸಿವು ಬಿಡುದಿಲ್ಲ, ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಲ್ಲ ಸರ್, ಆದ್ರಿಂದ ಯಾವಾಗ ಮಾಡಿ ಒಂದು ಲೋಡ್ ತರೋಣ ಅಂತ ಹೋಗ್ತಾರೆ. ಅವರೆಲ್ಲ ಇವ್ರಿಗೆ ಕಣ್ಣಿ ಬೀಳುದಿಲ್ಲ ಒಂದನೇದಾಗಿ. ಎರಡನೇದಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತಿನವರಿಗೆ ಕೇಸ್ ಹಾಕಿದಾರಲ್ಲ ಸರ್, ನಾವು ಮೀಡಿಯಾದವರು, ನೀವು ನಾವು ಒಂದು ಸೇವೆಯಲ್ಲಿ ಇರೋರು, ನೀವು ದಿನನಿತ್ಯ ಅದೇ ಸೇವೆಯಲ್ಲೇ ಇರುವಂತವ್ರು, ನಿಮ್ಗೆ ನಾನು ಕೇಳ್ತೇನೆ ಸರ್, ಈ ಕೇಸ್ ಹಾಕಿದ್ರಲ್ಲಿ ದೊಡ್ಡ ಮಂದಿಗೆ ಅಂದ್ರೆ ಉಳ್ಳವರಿಗೆ ಎಷ್ಟು ಜನಕ್ಕೆ ಕೇಸ್ ಹಾಕಿದ್ದಾರೆ ಅಂತ ಒಂದು ಮಾಡಿ ಸರ್ ನಿಮ್ಮ ಕಡೆಯಿಂದ. ಹಾಕಿದ ಪೂರ್ತಿ ಒಬ್ಬ ಬಡವ ಸರ್, ಅವನ ಮನೆಯಲ್ಲಿ ಅವನೇ ಲೋಡರ್, ಅವನೇ ಡ್ರೈವರ್, ಅವನ ಪರಿಸ್ಥಿತಿ ನೋಡಿದ್ರೆ ಅಷ್ಟು ಭಂಗ ಉಂಟು. ಈ 30-40 ಲಾರಿ ಇದ್ದವ್ರನ್ನ ಕೇಳುವವ್ರು ಯಾರು ಇಲ್ಲ ಇಲ್ಲಿ, ಅವ್ರನ್ನ ಯಾರು ಕೂಡ ಮಾತಾಡಿಸುದಿಲ್ಲ. 2,000 ತೆಗೆದುಕೊಳ್ಳುವುದು, ಅವ್ರನ್ನ ಬಿಟ್ಟು ಬಿಡುವುದು, ಅದ್ರ ಬದಲಿಗೆ ಇವತ್ತೇನು 1 ಲಾರಿ 2 ಲಾರಿ ತನ್ನ ಹೊಟ್ಟೆ ಪಾಡಿಗೋಸ್ಕರ ಸಾಲ ಮೂಲ ಮಾಡಿ ಇವತ್ತು ಲಾರಿಯನ್ನ ತೆಗೆದುಕೊಂಡಿದ್ದಾನೆ, ಆತನ ಹೊಟ್ಟೆ ಮೇಲೆ ಇವತ್ತು ತಣ್ಣೀರ್ ಬಟ್ಟೆ ಇಟ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಡಿಸಿ ಅವರು ನಮಗೆ ಬೈದಿದ್ದಾರೆ. ನಮಗೆ ಯಾವತ್ತು ಸುಸ್ತಲ್ಲಿರ್ತೇವೆ ನಾವು. ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ನನಗೆ ನಿಲ್ಲಕ್ಕೆ ಕೂಡ ನಿತ್ರಣ ಆಗ್ತಾ ಇಲ್ಲ ಅಂದ್ರೆ ಒಂದೇ ದಿನದಲ್ಲಿ. ಯಾಕಂದ್ರೆ ಒಂದು ಹನಿ ನೀರು ಕೂಡ ಕುಡಿತಾ ಇಲ್ಲ, ನನಗೆ ಗಂಟಲು ಒಣಗಿ ಒಣಗಿ ಬರ್ತಾ ಇದೆ. ಹಾಗೆ ನಮ್ಮ ಜೊತೆ ಇರೋರು ಇನ್ನೊಬ್ರು ಸುಧಾಕರ್ ಅವರಿಗೆ, ಅವರಿಗೆ ಈಗ ಅದು ಇಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಅದ ಧೂಳು ಬಂದು ಹೊಡಿತಾ ಇದೆ, ಮತ್ತು ಬಿಸಿಲು, ಇದಕ್ಕೆ ಅವರಿಗೆ ಕೆಮ್ಮು ಸ್ಟಾರ್ಟ್ ಆಯ್ತು. ಈಗ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ನಾವು ಕೂತ್ಕೊಂಡಿದೀವಿ, ಆದ್ರೆ ಜಿಲ್ಲಾಡಳಿತ ಮತ್ತು ಅದ್ರ ಸಂಬಂಧಪಟ್ಟವರು ಆರಾಮಾಗಿ ಎಸಿ ರೂಮ್ ಅಲ್ಲಿ ಮಲಗಿದಾರಲ್ಲ ಸರ್, ಅವರಿಗೆ ಏನ್ ಹೇಳ್ಬೇಕು ಸರ್? ಅವ್ರಿಗೆ ಏನ್ ಹೇಳ್ಬೇಕು? ಯಾಕೆಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ, ಇದು ದೇವರ ಲೆಕ್ಕದಲ್ಲರೂ ಇರುತ್ತೆ, ಅವರಿಗೆ ಪಾಪ ಮುಟ್ಟೆ ಮುಟ್ಟುತ್ತೆ. ಯಾಕಂದ್ರೆ ನಾವು ಕೇಳ್ತಾ ಇರೋದು ಒಂದು ನ್ಯಾಯಯುತವಾದ ಬೇಡಿಕೆ ಸರ್, ಯಾವುದೇ ಒಂದು ಯಾವ್ದ ಒಂದು ಇದು ವೈಯಕ್ತಿಕ ಬೇಡಿಕೆಗಳಲ್ಲ. ಹಾಗೆ ಸರ್. ಎಸ್ ರವಿ ಅವರೇ, ಇವತ್ತು ನಿಮ್ಮೊಂದಿಗೆ ಸಮಸ್ತ ಉಡುಪಿಯ ಜನತೆ ಇದ್ದಾರೆ. ಇವತ್ತು ಸ್ಪಂದನ ವಾಹಿನಿ ಕೂಡ ನಿಮ್ಮೊಂದಿಗಿದೆ. ಧೈರ್ಯವನ್ನು ತೆಗೆದುಕೊಳ್ಬೇಕು, ತಾಳ್ಮೆ ಇರಲಿ, ಅದೇ ರೀತಿಯಾಗಲಿ ನಿಮ್ಮ ಆರೋಗ್ಯದ ಕೂಡ ಕಡೆ ಕೂಡ ಗಮನ ಇರಲಿ ಅಂತ ಹೇಳ್ತಾ ಇದ್ದೇವೆ. ಖಂಡಿತ ಸರ್, ಖಂಡಿತ. ಈ ಇವತ್ತು ಈ ಉಡುಪಿಯ ಜಿಲ್ಲೆಯಲ್ಲಿ ಏನಾದ್ರೂ ರವಿ ಶೆಟ್ಟಿ 2 ವರ್ಷದಲ್ಲಿ ಗುರುತಿಸ್ಕೊಂಡಿದ್ದೇನೆ ಅಂದ್ರೆ ಅದಕ್ಕೆ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಉಡುಪಿ ಜಿಲ್ಲಾ ಸಾರ್ವಜನಿಕರಿಂದಾನೇ ಸಾಧ್ಯ ಬಿಟ್ರೆ ಬೇರೆ ಅನ್ಕಲ್ಲ. ನಾನು ಮಾಡಿರೋದು ಎಲ್ಲೋ ಚಿಕ್ಕ ಪುಟ್ಟ ಒಂದು ಕಾರ್ಯನ ಅಷ್ಟು ಒಂದು ಒಳ್ಳೆ ರೀತಿಯಿಂದ ತಗೊಂಡು ನನ್ನನ್ನು ಬೆಳೆಸಿದ್ದಾರೆ ಸರ್. ಆ ಬೆಳೆಸಿರೋ ಜನಕ್ಕೆ ಅನ್ಯಾಯ ಆಗ್ಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ಸರ್. ಅವರಿಗಾಗಿ ನಾನು ಬೇಕಾದ್ರೆ ಇದೇ ಹೋರಾಟದಲ್ಲಿ ಈ ಹೋರಾಟಕ್ಕೆ ನನ್ನ ಹೆಸರು ಬರುದಾದ್ರೂ ಸರಿ, ಸತ್ತು ಅಲ್ಲಿ ತನಕ ನಾನು ತಗೊಳ್ಳುದಿಲ್ಲ. ನಾನು ಯಾವುದೇ ಒಂದು ಮೆಡಿಕಲ್ ಇದಾಗ್ಲಿ ಅದು ಯಾವುದಕ್ಕೂ ನಾನು ಒಪ್ಪುದಿಲ್ಲ, ಅದು ಇದು ಮಾಡುದಿಲ್ಲ. ಈಗ ಆಲ್ರೆಡಿ ನನಗೆ ಸಮಸ್ಯೆ ಇದೆ, ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ನಾನು ಒಪ್ಪುದಿಲ್ಲ. ಎಸ್ ನಿಜಕ್ಕೂ ರವಿ ಅವರೇ, ಪ್ರಜಾಪ್ರಭುತ್ವ ಇವತ್ತು ಇದ್ದದ್ದು ಹೌದೇ ಆದಲ್ಲಿ ಕಡೆಪಕ್ಷ ಇದುವರೆಗಂತೂ ಬರಲಿಲ್ಲ. ನಾಳೆ ಬೆಳಿಗ್ಗೆ ಅವ್ರು ಏನ್ ಕೊಟ್ಟಿದ್ದಾರೆ 10 ಗಂಟೆಗಳು, ಅದ್ರೊಳಗಾದ್ರೂ ಈ ಸಮಸ್ಯೆ ಅನ್ನೋದು ನೀವು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅವ್ರು ನೋಡ್ತಾರೆ. ತಮ್ಮ ಮಾತುಗಳಿಗಾಗಿ ಬಹಳ ಆಯಾಸದಲ್ಲಿ ಮಾತಾಡಿದ್ದೀರ, ತಮ್ಮ ಮಾತುಗಳಿಗಾಗಿ ಧನ್ಯವಾದ ರವಿ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಲಾಟ್. ಎಸ್ ನಿಜಕ್ಕೂ ನಾನು ತಮ್ಮಿಬ್ಬರಲ್ಲಿ ಚರ್ಚೆಯನ್ನ ಮುಂದುವರಿಸ್ತೇನೆ. ಅದರ ನಡುವೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಇವತ್ತು ಏನು ಬಡಪಾಯಿಗಳಾಗಿದ್ದಾರೆ, ಇವತ್ತು ನಮ್ಮಲ್ಲಿ ಅಧಿಕಾರಿಗಳಿದ್ದು ಕೂಡ ನಾವು ಏನು ಒಂದು ಪಾಕಿಸ್ತಾನದಲ್ಲೋ ಅಥವಾ ಬೇರೆ ಯಾವುದು ಭೂತಾನ್ನಲ್ಲೋ ಅಥವಾ ಇರಾಕ್ನಲ್ಲೋ ಇದ್ದಂತಹ ಅನುಭವ ಇವತ್ತಿನ ಈ ಜನತೆಗೆ ಆಗ್ತಾ ಇದೆ. ನನ್ನ ದೇಶದಲ್ಲಿ ನಾನು ಇದ್ದೇನಾ, ನಾನು ನಿಜಕ್ಕೂ ಉಡುಪಿಯಲ್ಲಿದ್ದೇನಾ ಅನ್ನುವಂಥ ಪ್ರಶ್ನೆ ಇವತ್ತು ಈ ಜನರಲ್ಲಿ ಮೂಡ್ತಾ ಇದೆ. ಸೊ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಚರ್ಚೆ ಮುಂದುವರಿತದೆ.
ಹೋರಾಟ ಮಾಡಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಈ ತರ ಮಾಡಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಕಾರ್ಮಿಕರ ಕೂಗು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ತಾವೆಲ್ಲರೂ ಕೂಡ ಮನೆಯಲ್ಲಿ ಆರಾಮವಾಗಿ ಕುಳಿತು ಟಿವಿಯನ್ನು ನೋಡ್ತಾ ಇದ್ದಿರಬಹುದೇನೋ. ಇವತ್ತು ಅಧಿಕಾರಿಗಳು ಎಸಿ ರೂಮಲ್ಲಿ ಬಹುಶಃ 10:30 ಆಯಿತು, ಈಗ ನಿದ್ರೆಯಲ್ಲಿ ಮುಳುಗಿರಬಹುದು. ಬಟ್ ಅಮರನಾಥ ಸತ್ಯಾಗ್ರಹದಲ್ಲಿ, ಉಪವಾಸ ಸತ್ಯಾಗ್ರಹದಲ್ಲಿ ಇವತ್ತಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಇನ್ನಿಬ್ಬರು ಹೋರಾಟಗಾರರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ನಾವೇನೋ ಒಂದು ಜನರಿಗೆ ಬಂದು ಮುಟ್ಟಿಸಬೇಕು ಧ್ವನಿಯನ್ನ, ನಮ್ಮ ಧ್ವನಿಯನ್ನ ಅಂತ ಹೇಳಿ ಈಗ ಹೋರಾಟದಲ್ಲೇ ಇದ್ದುಕೊಂಡೇ ಈಗ ಮಧ್ಯದಲ್ಲಿ ಬಂದು ಸ್ಪಂದನದೊಂದಿಗೆ ನಮಗೆ ನಿಮ್ಮ ಸ್ಪಂದಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ. ಸೊ ತಮ್ಗಿಬ್ಬರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಂ ಜಿ ನಾಗೇಂದ್ರರವರೇ, ತಮ್ಮಲ್ಲಿ ಒಂದು ಪ್ರಶ್ನೆ, ಬೆಳಗ್ಗೆ ಆಗುವುದರೊಳಗಾಗಿ ಇವತ್ತಿನ ಉಸ್ತುವಾರಿ ಸಚಿವರು ಅಥವಾ ಅಧಿಕಾರಿಗಳು ಬರಬಹುದಾ? ಇವತ್ತು ಅಮರನಾಥ ಉಪವಾಸ ಸತ್ಯಾಗ್ರಹದಲ್ಲಿದ್ದಾರೆ. ಇವತ್ತು ರವಿ ಅವರು ಮಾತಾಡ್ತಾ ಹೇಳಿದ್ರು, ಸರ್ ನಾನು ನಿತ್ರಾಣನಾಗಿದ್ದೇನೆ, ಅದ್ರ ಜೊತೆಲಿ ನನ್ನ ಪಕ್ಕದಲ್ಲಿ ಇರುವಂತಹ ಅವರು, ಅವ್ರಿಗೆ ಇವತ್ತು ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ, ಇವತ್ತು ಧೂಳುಗಳಿಂದಾಗಿ ಇವತ್ತು ಕೆಂಪ್ತಾ ಇದ್ದಾರೆ. ಆ ನಡು ರಸ್ತೆಯಲ್ಲಿ ಇವತ್ತು ಟೆಂಟ್ ಹಾಕೊಂಡು ಇವತ್ತು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸತ್ಯ ವಿಷಯ ಅದು, ಏನು ಅವರಿಗೆ ಸಮಸ್ಯೆ ಆಗಿದೆ, ಇದು ಸತ್ಯ ವಿಷಯ. ಇನ್ನೊಂದು ಸತ್ಯ ವಿಷಯ ಅಂತ ಹೇಳಿದೆ, ನೀವು ಕೇಳಿದ್ದೀರಿ, ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಯವರು ಇದನ್ನು ಉಡುಪಿ ಜಿಲ್ಲೆಯವರು ನಂಬ್ತಾ ಇದ್ದಾರಾ? ಯಾಕೆಂತ ಹೇಳಿದ್ರೆ 6 ತಿಂಗಳಿನಿಂದ ಉಸ್ತುವಾರಿ ಸಚಿವರಿಂದ ಆಗದ ಕೆಲಸವನ್ನು ಇವತ್ತು ಮಾಡ್ತಾರೆ ಅಂತ ನಾವು ನಂಬುವುದೂ ಇಲ್ಲ. ಎಲ್ಲಿಯಾದರೂ ಇದನ್ನು ಮಾಡಬೇಕಾದ್ರೆ ದೇವರು ಕಣ್ಣು ಬಿಡಬೇಕು, ಅಥವಾ ಸಿದ್ದರಾಮಯ್ಯ ಅವರು ಅಲ್ಲಿಂದ ಮುಖ್ಯಮಂತ್ರಿಗಳು ಏನಾದರೂ ಆದೇಶ ಕೊಟ್ಟು ಕಳಿಸಿದರೆ ಇವತ್ತು ಆಗ್ಬೋದು. ವಿನಃ ಯಾಕೆಂತೇಳಿದರೆ ಇವರು ಇಚ್ಛಾಶಕ್ತಿ ಇದ್ದರೆ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಖಂಡಿತ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲವನ್ನು ಮಾಡ್ಬೋದು. ಅದಕ್ಕೆ ಉದಾಹರಣೆ ಧೀಮಂತ ನಾಯಕ, ನಾನು ಆಗ ನಿಮ್ಮ ಬೈಟ್ ಕೊಟ್ಟಾಗಲೂ ಹೇಳಿದ್ದೇನೆ, VS ಆಚಾರ್ಯವರ ಉದಾಹರಣೆ ಕೊಟ್ಟಿದ್ದೇನೆ. ಅಂಥ ಅಧಿಕಾರಿಗಳಿಗೆ ಆಗಿದೆ ಆದರೆ, ಅಂಥ ಸಚಿವರ ಅಥವಾ ಒಂದು ನಾಯಕನಿಗೆ ಆಗಿದೆ ಆದರೆ ಉಸ್ತುವಾರಿ ಸಚಿವರು ಇವತ್ತು ಹೇಳ್ಬೋದು, ಇವತ್ತು ಈ ಜನ ನನ್ನನ್ನು ಗೆಲ್ಸಿದ್ದಾರೆ, ಈ ಜನಕ್ಕೋಸ್ಕರ ನಾನು ಏನನ್ನಾದರೂ ಎದುರಾಕೊಳ್ಳಿಕ್ಕೆ ತಯಾರಿರ್ತೇನೆ ಅನ್ನುವಂಥ ಅಧಿಕಾರಿಗಳು ನಮ್ಗೆ ಬೇಕಾಗಿದೆ. ಹೌದು, ಅಧಿಕಾರಿಗಳಿಗಿಂತ ಜಾಸ್ತಿ ಇವರಿಗೆ ಒಂದು ಮಾತನ್ನು ಹೇಳ್ಬೋದಿತ್ತು. ಆದರೆ ಒಂದು ಭಾಳ ಒಂದು ವಿಶೇಷವಂತ ಹೇಳಿದರೆ, ಐವಂಡಿ ಸೋದರವರು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ನಿನ್ನೆ ವಿಧಾನ ಪರಿಷತ್ತಿನಲ್ಲಿ ಮಾತಾಡಿದ್ದಾರೆ ಇದರ ಬಗ್ಗೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಿರಂತರ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ. ಆದರೆ ಈಗ BJP ಪಕ್ಷ ಇನ್ನೆರಡು ದಿವಸದಲ್ಲಿ ಅವರು ಕೂಡ ನಮಗೆ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ, ಅವರು ಕೂಡ ಹೋರಾಟಕ್ಕೆ ಇಳಿತಾರೆ. ಇದು ನಾವು ಏನು ಪಕ್ಷಾತೀತವಾಗಿ ಅಂತ ಹೇಳಿಕೊಂಡಿದ್ದೇವೆ ಅದನ್ನು ನಾವು ಈಗ ಬದಿಗೊಟ್ಟು ಒಂದು ಪಕ್ಷದೊಟ್ಟಿಗೆ ಸೇರಿಕೊಂಡು ನಾವು ಕೆಲಸ ಮಾಡಬೇಕಂತ ಹೇಳಿ ಒಂದು ಉದ್ದೇಶ ಬಂದಿದೆ. ಇದು ಅನಿವಾರ್ಯ, ಯಾಕೆಂತ ಹೇಳಿ ಉಸ್ತುವಾರಿ ಸಚಿವರ ಹಿಂದೆ ಹೋಗಿ ಹೋಗಿ ಬೆಂಗಳೂರಿನವರೆಗೆ ಹೋಗಿದ್ದೇವೆ, ನಿಮ್ಗೆಲ್ಲರಿಗೂ ಗೊತ್ತುಂಟು, ನಮ್ಮನ್ನು ಕರ್ಕೊಂಡೋಗಿದ್ದಾರೆ. ನಾವು ಅವರು ಹೇಳಿದ ರೀತಿಯಲ್ಲಿ ನಮ್ಮ ಖರ್ಚಲ್ಲಿ ಅವರ ಖರ್ಚಲ್ಲಿ ಅಲ್ಲ, ನಮ್ಮ ಸ್ವಂತ ಹಣದಿಂದ ಹೋಗಿದ್ದೇವೆ. ಹೋಗಿ ಅವರು ಹೇಳಿದನ್ನೆಲ್ಲ ಕೇಳಿದ್ದೇವೆ. ವಿಧಾನಸೌಧಕ್ಕೂ ಹೋಗಿದ್ದೇವೆ, ವಿಕಾಸಸೌಧಕ್ಕೂ ಹೋಗಿದ್ದೇವೆ ಎರಡೆರಡು ಬಾರಿ. ಏನು ಪ್ರಯೋಜನ ಇಲ್ಲ. ನೀವು ಆಗವೇ ಹೇಳಿದಾಗೆ ಮೊಣಕೈಗೆ ಬೆಲ್ಲ ತಾಗಿಸುವಂತಹ ಕಾರ್ಯ ರಾಘವೇಂದ್ರ ಅವರಲ್ಲಿ, ನಿಜಕ್ಕೂ ನಿಮ್ಮ ಬೇಡಿಕೆ ಏನಿದೆ? ಈಗಾಗಲೇ ಅನೇಕ ಬಾರಿ ನಾವು ಮಾಧ್ಯಮದಲ್ಲಿ ನಾವು ಡಿಸ್ಕಸ್ ಮಾಡಿ ಆಗಿದೆ, ಈಗ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ತಾ ಇದ್ದೆ, ನಿಜಕ್ಕೂ ನಿಮ್ಮ ಬೇಡಿಕೆ ಏನಿದೆ, ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಸರ್, ನಮ್ಮ ಬೇಡಿಕೆ ನಮ್ಮ ಜಿಲ್ಲೆಯಲ್ಲೇ ಸಿಗ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಇಲ್ಲಿವರೆಗೆ ಯಾವ ಥರ ಬಳಸ್ಕೊಂಡು ಬಂದಿದ್ದಾರೆ ಅದೇ ಥರ ನಮ್ಮ ಜಿಲ್ಲೆ ಜನತೆ ಬಳಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ಮರಳು ಈಗ ನೋಡಿ, ಇವರು ಎಲ್ಲೋ ಒಂದು ಕಡೆ ನಮ್ಮನ್ನು ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಯಾರು? ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನಲಿಕ್ಕೆ ನೋಡಿ, ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ಹೊಯಿಗೆಯನ್ನು ತೆಗೆದು ಅವ್ರ ಹೆಂಡತಿ ಮಕ್ಕಳು ಜೀವನ ಹೋಗ್ತಾ ಇತ್ತು ಅವರಲ್ಲಿ. ಈಗ ಏನು ಮಾಡಿದರು, ಬರ್ತಾ ಬರ್ತಾ ಒಂದು ದೊಡ್ಡ 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 ಜನಕ್ಕೆ ಕೊಟ್ಟರು. ಅವರು ಏನು ಮಾಡಿದ್ರು, ದೊಡ್ಡ ದೊಡ್ಡ ರೀತಿಯಲ್ಲಿ ಹಣ ಮಾಡಲಿಕ್ಕೆ ಶುರು ಮಾಡಿದ್ರು. ಬಹಳ ವಿಪರ್ಯಾಸ. ಹೌದು, ದೊಡ್ಡ ನೋಡಿ ಸರ್, ಬಕೆಟ್ ಅಲ್ಲಿ ಮುಳುಗಿ ಒಂದು ಬಕೆಟ್ ತೆಗೆದ್ರೆ ಇಲ್ಲಿ ಏನೋ ಒಂದು ಹಾನಿ ಉಂಟಾಗುತ್ತೆ. ಡ್ರೆಡ್ಜಿಂಗ್ ಮಿಷಿನ್ ಅಲ್ಲಿ ಮತ್ತು JCBಗಳಲ್ಲಿ ಲೋಡ್ ಗಟ್ಟಲೆ ಮಣ್ಣನ್ನು ಒಮ್ಮೆಲೆ ತೆಗೆದ್ರೆ ಏನೋ ಆಗುದಿಲ್ವಂತೆ. ಯಾರಿಗೆ ಹೇಳ್ತಾ ಇದ್ದಾರೆ? ಕಿಸೆ ತುಂಬ್ತಾ ಉಂಟಲ್ಲ, ಏನಾದ್ರೂ ಆಗ್ಲಿ ನನ್ನ ಕಿಸೆ ತುಂಬ್ತಾ ಉಂಟಲ್ಲ, ನನ್ನ ಹೆಂಡತಿ ಮಕ್ಕಳು ಎಸಿ ರೂಮಲ್ಲಿ ಆರಾಮಾಗಿ ಇದ್ದಾರಲ್ಲ. ಹಾಗಿರುವಾಗ ಜನ ಸತ್ರೆ ನನಗೇನು ಈಗಲೂ ಸಹ ಹೇಳ್ತಾ ಇದ್ದಾರೆ, ಸರ್ ಬರ್ದಿಡ್ಕೊಳ್ಳಿ ಎಲ್ಲೇ ಹೋಗಿ ಯಾರು ಕೇಳಿದ್ರೂ ಸರಿ, ಸಚಿವರು ಈಗಲೂ ಸಹ ಮಾತಾಡ್ತಾ ಇರ್ಬೋದು, ಯಾವ ಪೋಂಡ ಪೋಪೆ ಮಾರ ಸೈಯಡ್ ಅಗಲ ಬರ ಸೈಯಡ್ ಅದೇ ಆಲೋಚನೆ ಅಲ್ಲ ಅಲ್ಲ 100% ಅಂತ ಇಟ್ಕೊಂಡಿದ್ದಾರೆ ಅವರಿಗೆ. ಆದ್ರೆ ಇವತ್ತು ನಾಳೆ ಸಂಜೆ ಒಳಗೆ
ಒಂದು ಇತ್ಯರ್ಥ ಆಗದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುದಂತೂ ಸಹ ಗ್ಯಾರಂಟಿ. ಆದ್ರೆ ನನ್ನ ಪ್ರಕಾರ ಉಡುಪಿ ಜಿಲ್ಲೆಗೆ ನಾಲ್ಕ ಸಚಿವರು ತಂಡವನ್ನು ಮಾಡಿಕೊಂಡು ಸನ್ಮಾನ್ಯ ಸಚಿವರಲ್ಲ, ಸನ್ಮಾನ ಸಚಿವರು ಯಾಕ್ರಿ ಬೇಕು ಇಂಥ ಜನಪ್ರತಿನಿಧಿಗಳು ನಮಗೆ? ಇಂಥವ್ರು ಯಾಕೆ ಬೇಕು? ಯಾರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ? ಈಗ ರವಿಶೆಟ್ಟಿ ಹೇಳಿದ ಹಾಗೆ ನಮ್ಮ ಮನೆ ಉದ್ದಾರಕ್ಕೆ ನಾವು ಬಂದು ಕೂತಿದ್ದೇವಾ ಸ್ವಾಮಿ? ನಮಗೊಂದು BPL ಕಾರ್ಡ್ ಕೊಡಿ ಅಂತ ಬಂದು ಕೂತಿದ್ದೇವಾ? ನಾವು ಅದೇನು ಕೇಳ್ತಾ ಇಲ್ಲ. ನಮ್ಮ ಇಡೀ ಉಡುಪಿ ಜನತೆ ಮೊನ್ನೆ ಹೇಳ್ತಾ ಇದ್ದಾರೆ ಮಂಗಳೂರಿಂದ ಹೊಯ್ಗೆ ಬರ್ಲಿ. ಮಂಗಳೂರಿಂದ ಯಾವ ರೇಟಿಗೆ ಬರ್ತಾ ಉಂಟು? 10,000 12,000 ಬರ್ತಾ ಉಂಟು ಸರ್. ಇವತ್ತು ಒಬ್ಬ ಭಂಗದವನು ಅವನು ಮನೆ ಇಲ್ಲೋಕ್ಕಿಲ್ಲ ಡೇಟ್ ಫಿಕ್ಸ್ ಮಾಡಿದ್ದಾನೆ, ಅವನು ಮಾಡ್ಲೇಬೇಕು. 15,000 to 20,000 ಕೊಟ್ಟಾದ್ರು ಅವನು ಮನೆ ಮಾಡ್ಬೇಕು. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಈಗ 3 ಯೂನಿಟ್ಸ್ಗೆ 5,000 ಸಿಕ್ಕುವಂತ ಮರಳನ್ನ ಈಗ 12,000 ಕೊಟ್ಟು ತಗೊಳ್ತಾ ಇದ್ದಾರೆ. ಈಗ 12 ಆಗಿದೆ. ಅವರು ಮಂಗಳೂರಿಂದ ಅವರು ಹೊಯ್ಗೆ ಸಾಗಾಟ ಮಾಡಬಹುದು, ಅವ್ರ ಹೆಂಡತಿ ಮಕ್ಕಳು ಬದುಕಬಹುದು. ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ಲಿಕ್ಕಿಲ್ಲ. ನಮ್ಮ ಸಾಂಪ್ರದಾಯಿಕವಾಗಿ ಇಲ್ಲಿ ಮಣಿಪುರ ಕಟ್ಪಾಡಿ ಈ ಸೈಡ್ ಉದ್ಯಾವರ ಎಲ್ಲ ಮಾಡ್ತಾ ಇದ್ದವರು ಕೂಲಿ, ಅವರ ದಿನನಿತ್ಯದ ಕಸಬು. ಮೀನನ್ನ ಯಾಕೆ ಹೀಗೆ ಹಿಡಿದು ಕಸಬು ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಹೊಯ್ಗೆ ತೆಗೆಯೋದು ಸಾಂಪ್ರದಾಯಿಕವಾಗಿ ಅವರು ಅಲ್ಲೇ ಮನೆ ಬಾಗಿಲಲ್ಲಿ ಒಂದು ಸಣ್ಣ ದೋಣಿ, ಅದು ನಮ್ದು ಒಂದು ಟೆಂಪೋ ಲೋಡ್ ಆಗ್ಬೇಕು ಅಂದ್ರೆ ಅವರು 4 to 5 trips ತರಬೇಕು. ಅದರಲ್ಲಿ ಮುಳುಗಿ ಮತ್ತೆ ತಂದಾಕಿ ಮುಳುಗಿ ತಂದಾಕಿ. ನಾನು MC ನಾಗೇಂದ್ರ ಅವರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಇತರ ನಡುವೆ ರಾಜೇಶ್ ಅನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಅವರೇ, ಈ ಕುರಿತಾಗಿ ಇವತ್ತು ಕಾರ್ಮಿಕರ ಕೂಗು ಇವತ್ತು ಯಾರಿಗೂ ಕೂಡ ಕೇಳಿಸ್ತಾ ಇಲ್ಲ. ಇವತ್ತು ಕಾರ್ಮಿಕರು ನಡು ರಸ್ತೆಯಲ್ಲಿ ಬಂದು ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುರಿತರು ಕೂಡ ಇವತ್ತು ಕೇಳುವವರು ಯಾರು ಇಲ್ಲ. ಈ ಕುರಿತಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವಂದ್ರೆ ಎಂತ ಗೊತ್ತುಂಟ ಸರ್, ಈಗ ಇದೆ ಒಂದು ವರ್ಷದಿಂದ ಹೊಯ್ಗೆ ಮತ್ತೆ ಕಲ್ಲು ಅದೆಲ್ಲ ತರೋದು ಬಹಳ, ಎಲ್ಲ ಅಧಿಕಾರಿ ಅವರಿಗೂ ಮನವಿ ಅದು ಇದೆಲ್ಲ ಕೊಟ್ರು, ಎಷ್ಟೋ ಸಲ ಇದು ಮಾಡಿದ್ರು. ನಮ್ಮ ಗಾಡಿಗೆ ಸಮೇತ ಒಂದು 25,000 ಒಂದ್ 2 ಫೈನ್ ಹಾಕಿದ್ದಾರೆ. ಅದನ್ನೇ ನಿಲ್ಲಿಸಿ ಇಲಾಖೆ ಅವರಿಗೆ ಹೇಳಿದ್ರೆ ಮ್ಯಾಂಗ್ಳೂರಿಂದ ಎಲ್ಲ ಕಡೆಯಿಂದ ಬರ್ಲಿ, ನಿಮ್ಗೆ ಯಾಕೆ ಅಂತ ಕೇಳ್ತಾರೆ. ಅದನ್ನ ಇಲಾಖೆ ಎಲ್ಲಿ ರೆಡಿ ಆಗ್ತದೆ ಅಲ್ಲಿ ನೀವು ಒಂದು ಅದನ್ನ ಇಲಾಖೆಗೆ ಒಂದು ಗೌರ್ಮೆಂಟ್ ಇಂದ ಟ್ರಿಪ್ ಚೀಟಿ ಕೊಡಿ ಅಂತ ಹೇಳಿದ್ರೆ ಪಕ್ಕಾ ಫಿಲ್ಮಿ ಸ್ಟೈಲ್ ಅಲ್ಲಿ ವಿಲನ್ ಗಳು ಹೇಗಿರ್ತಾರೋ, ಯಾವ ರೀತಿ ಫಿಲ್ಮಿ ಸ್ಟೈಲ್ ಅಲ್ಲಿ ಇವರು ಗೂಂಡಾಗಿರಿ ಮಾಡ್ತಾರೋ ಅದೇ ರೀತಿ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದೌದು, ಹಾಗೆ ಅದೇ ರೀತಿ ಆಗಿದೆ. ಅದಕ್ಕಿಂತ ಜಾಸ್ತಿ ಇದಾಗಿದೆ. ಯಾಕಂದ್ರೆ ನಾವೊಂದು ಎಂತ ಕೊಟ್ರೆ ಕಳ್ರು ನೀವು ಅಂತ ಹೇಳ್ತಾರೆ. ಕಳ್ರು ಈಗ ನಾವು ನೋಡಿ 1.5 lakh ಮೆಟೀರಿಯಲ್ ಗೆ ಹಣ ಕೊಟ್ರೆ 200 ರಾಯಲ್ಟಿ ಕಟ್ಲಿಕ್ಕೆ ನಮ್ಗೆ ಜಾಸ್ತಿ ಆಗುದಿಲ್ಲ. ನಾವು ಕಟ್ತೇವೆ ಅಂತ ಹೇಳಿದ್ರೆ ಅದು ಕೊಡುದಿಲ್ಲ. ಕೇಳಿದ್ರೆ ಎಲ್ಲರ ಅಲ್ಲಿ ನಾವು ಒಂದು ವೇಳೆ ಹೀಗೀಗೆ ಒಂದು ದಂಧೆ ಆಗ್ತಾ ಉಂಟು ನೀವು ನಿಲ್ಲಿಸಿ ಹೇಳಿದ್ರೆ ನಮ್ಮ ನಂಬರೇ ಯಾರು ಹೇಳಿದ್ದಾರೆ ಇಲಾಖೆಗೆ ಅವರ ನಂಬರೇ ಕೊಡ್ತಾರೆ. ನೀವೇ ಇಂಥವ್ರು ಫೋನ್ ಮಾಡಿದಾರೆ ಅಂತ ಅವ್ರು ಅದನ್ನು ಬಿಟ್ಟು ನಾ ಒಂದು ಸರಿ ಮಾಡುದು ಬಿಟ್ಟು ಯಾರು ವೆಹಿಕಲ್ ಅಲ್ಲಿ ಒಂದು ರೋಡ್ ಅಲ್ಲಿ ಹೋಗ್ತಾರೆ ಅವರನ್ನು ನಿಲ್ಲಿಸಿ ಫೈನ್ ಹಾಕ್ತಾರೆ. ಇಲ್ಲಿ ಪ್ರೊಟೆಕ್ಟ್ ಆಗ್ತದೆ ಅವರನ್ನು ನಿಲ್ಲಿಸುದಿಲ್ಲ. ಯಾಕಂದ್ರೆ ಅವರಿಗೆ ಈಗ ಈಗ ಮಿನಿಸ್ಟರ್ನವ್ರದ್ದು ಅವ್ರದ್ದು ಇವ್ರದ್ದು ಯಾರ್ದು ಕಲೆಕ್ಷನ್ ಉಂಟು ಅವರದ್ದೇ ಎಲ್ಲ ದಂಧೆ ನಡೆಯುವ ಆ ರೀತಿಯಲ್ಲಿ ನಡೀತಾ ಉಂಟು ನಮ್ದು ಇದ್ರಲ್ಲಿ. ಒಂದೆಂತ ಗೊತ್ತುಂಟ ಸರ್, ಈಗ ಯಾವುದೇ ಇಲಾಖೆ ಅವರು ಕಲ್ಪಂಡೆ ಅವರಿಗೆ ಕೋರೆ ಅವರಿಗಾಗ್ಲಿ ಬಾದೆ ಅವರಿಗಾಗ್ಲಿ ಹೊಯ್ಗೆ ಅವರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಅಲ್ಲಿ ಹೇಳಿದ್ದಾರೆ ನಿಮ್ದೆಂತ ಅಂತ ನಮ್ಗೆ ಕೇಳ್ತಾರೆ. ಅವರತ್ರ ಇವ್ರತ್ರ ಕೇಳಿಕ್ಕಿಲ್ಲ ಲೀಸ್ ಅಂತ ಹೇಳ್ತಾರೆ. ಲೀಸ್ ಎಷ್ಟು ಉಂಟು ಅಂತ ಕೇಳಿದ್ರೆ ಅದು ಸಹ ಇಲ್ಲ, ಲೀಸ್ ಕೊಡುದಿಲ್ಲ, ಟ್ರಿಪ್ ಚೀಟಿ ಸಹ ಕೊಡುದಿಲ್ಲ. ರೋಡ್ ಅಲ್ಲಿ ಗಾಡಿ ಹೋಗುವಾಗ ಹಿಡಿತಾರೆ. ಈಗ ಕಾರ್ಮಿಕರು ನೋಡಿ ಅಲ್ಲಿ ಕೂತ್ಕೊಂಡು ಈಗ ಈಗ ನಿನ್ನೆಯಿಂದ ಇವತ್ತು ಬೆಳಿಗ್ಗೆಯಿಂದ ಸತ್ಯಾಗ್ರಹ ಮಾಡಿದ್ರು. ಅವ್ರು ಏನ ಅವರದ್ದು ಗಾಡಿ ಇಲ್ಲ ಎಂತ ಇಲ್ಲ, ಜನಗಳಿಗೆ ಒಂದು ಸರಿಯಾಗ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಆಗ್ಲಿ ಅಂತ ಇದು ಹೋರಾಟ ಮಾಡುದು. ಅವ್ರೇನಿಸ್ತಾರೆ ಅಂತ ಈಗ ಯಾರು ಇಲಾಖೆಯವರು ಇವರಿಗೆ ಅಗತ್ಯ ಉಂಟಂತ ನಿಜವಾಗಿ ಇದು ಎಲ್ರದ್ದು ಸರಿಯಾದ್ರೆ ಎಲ್ರೂ ಸ್ಪಂದನೆ ಕೊಡ್ತಾರೆ ಸರಿಯಾಗ್ಬೇಕಂತ, ಆದ್ರೆ ಇಲಾಖೆಯವರಿಗೆ ಬೇಡ ಅದೇ ರೀತಿ ಇದು ಮಾಡ್ತಿದ್ದಾರೆ. ಹೇಳಿದ್ರೆ ಹೇಳ್ತಾರೆ ಹೊರಗಡೆಯಿಂದ ಬರ್ತದಲ್ಲ ಅದನ್ನು ಯೂಸ್ ಮಾಡಿ ಹೇಳ್ತಾರೆ. ಹೊರಗಡೆಯಿಂದ ಇಲ್ಲಿಗೆ ಬರ್ಬೋದು, ಇಲ್ಲಿಯದ್ದು ತೆಗ್ಲಿಕ್ಕಿಲ್ಲ, ಹೊರಗಡೆ ಬರ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಲೆಕ್ಕದಲ್ಲಿ ಇವರಿಗೆ ಎಲ್ಲ ಹೊರಗಡೆದು ಎಲ್ಲ ಇವರದ್ದೇ ದಂಧೆ ಇವರೇ ಮಾಡಿಸಿದಾಗೆ ಉಂಟು ಸರ್. ನಿಜಕ್ಕೂ ದೊಡ್ಡದೊಂದು ಮಾಫಿಯಾವೇ ಇದ್ರ ಹಿಂದಿದೆ ಅಂತ ಹೇಳ್ಬೋದೇನೋ. ಇಷ್ಟು ಬಲವಾಗಿ ಹೋರಾಟವನ್ನ ಮಾಡಿದ್ರು ಕೂಡ ಇವರು ಹಿಂತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಎಲ್ಲಿಯವರೆಗೆ ಸ್ವಾರ್ಥ ತಾಂಡವಾಡ್ತಾ ಇದೆ ಮತ್ತು ಎಷ್ಟು ದೊಡ್ಡ ಮಾಫಿಯಾ ಇದ್ರ ಹಿಂದೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಫೈನ್ ಮೊನ್ನೆ ಕಟ್ಟುವಾಗ ಸರ್ ಇಂತ ಕಡೆ ಎಲ್ಲ ಆಗ್ತದಲ್ಲ ಅಲ್ಲಿ ಹೇಳಿದ್ರೆ ಅದು ನಿಮ್ಗೆ ಬೇಡ, ನೀವು ರೋಡ್ ಅಲ್ಲಿ ಬಂದದಕ್ಕೆ ಮಾತ್ರ ಹಿಡಿಯೋದು ಅದು ಅಂತ. ನಾವು ಈಗ ಒಂದು ವೇಳೆ ಒಂದು ವಾರ ಅಲ್ಲ ಒಂದು ತಿಂಗಳು ಗಾಡಿ ಮನೆಯಲ್ಲಿ ನಿಲ್ಲಿಸಿ ಕುತ್ಕೊಂಡ್ರೆ ಸರ್ ಅದೇ ಕೋರೆ ಅವ್ರದ್ದು ಗಾಡಿಯಲ್ಲಿ ಟ್ರಿಪ್ ಮಾಡ್ತಾರೆ. ಈಗ ನಮ್ಗೊಂದು ರೀತಿ ಕಾನೂನು ಅವರಿಗೊಂದು ರೀತಿ ಕಾನೂನು ಆಗಿದೆ. ಎಸ್ ರಾಜೇಶ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಓಕೆ ಸರ್, ಓಕೆ.
ಸೊ ಎಂ ಜಿ ನಾಗೇಂದ್ರ ಅವರಲ್ಲಿ ಇವತ್ತು ಇದು ಮೊನ್ನೆ ನಿನ್ನೆಯ ಕೆಲಸಗಳಲ್ಲ, ಸುಮಾರು ಶತಮಾನಗಳಿಂದಲೂ ಕೂಡ ಇದೇ ರೀತಿಯಾಗಿ ಮರಳು ತೆಗೆಯಲಾಗ್ತಾ ಇದೆ, ಇದೇ ರೀತಿಯಾಗಿ ಕಲ್ಲು ಕೋರೆಗಳನ್ನು ನಿರ್ವಹಿಸಿಕೊಂಡು ಹೋಗಲಾಗ್ತಾ ಇದೆ. ಇದೀಗ ಏಕಾಏಕಿ ಇವರಿಗೆ ಪರಿಸರ ಮಾಲಿನ್ಯ ಆಯಿತು, ಅಥವಾ ಏಕಾಏಕಿ ಈ ಸರ್ಕಾರದ ರೂಲ್ಸ್ಗಳು ಬದಲಾಯಿತು, ಏಕಾಏಕಿ ಇವತ್ತು ಲಾರಿಗಳಿಗೆ ಫೈನ್ ಬೀಳಲಿಕ್ಕೆ ಶುರುವಾಯಿತು 50 ರಿಂದ 1 ಲಕ್ಷ ರೂಪಾಯಿಗಳು, ಇದೆಲ್ಲವನ್ನು ನೋಡಿದರೆ ಏನೋ ಒಂದು ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿ ಆಗಿದೆ. ಅಲ್ಲ, ಶತಮಾನಗಳಿಂದ ಈ ಕೆಲಸಗಳು ನಡೀತಾನೆ ಇದೆ. ನೀವು ಕಲ್ಲು ಹೊಡೆಯುವಂಥದ್ದಾಗಲಿ ಅಥವಾ ಕಲ್ಲು ಸಾಗಾಟ ಮಾಡುವಂಥದ್ದಾಗಲಿ ಎತ್ತಿನ ಗಾಡಿಯಲ್ಲಿ ಪ್ರಾರಂಭ ಆಗಿದೆ. ಮುಂಚೆಲ್ಲ ಎತ್ತಿನ ಗಾಡಿಯಲ್ಲಿ ಕಲ್ಲುಗಳನ್ನು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಗಾಟ ಮಾಡ್ತಾ ಇದ್ದು, ತದನಂತರ ಬಂತು ಡಿ ಗಾಡಿ ಅಂತೇಳಿ ಫೋರ್ಡ್ ಗಾಡಿ, ಈ ರೀತಿ ಒಂದೊಂದೇ ವೆಹಿಕಲ್ ಬಂದು ಈಗ ಎಸ್ ಗಾಡಿ 407 ಹೀಗೆ ವಾಹನಗಳು ಕಾಲಕ್ಕೆ ತಕ್ಕಾಗಿ ಅನುಗುಣವಾಗಿ ಬಂದಿದೆ. ಆದರೆ ಎಲ್ಲ ಕಾಲಗಳು ಬಂದಾಗ ಕೂಡ ಕೇವಲ ಈ 6 ತಿಂಗಳಲ್ಲಿ ಹೊಯ್ಗೆಗೆ ಏನೋ ಕಾನೂನು ಇದೆ ಅಂತೇಳಿ ಹಸಿರು ಪೀಠಕ್ಕೆ ಹೋಗಿದ್ದಾರೆ, ಸರಿ, ಯಾವುದೇ ಕಾನೂನಲ್ಲಿ ಇಲ್ಲದೆ ಹಸಿರು ಪೀಠದಲ್ಲಿ ಇಲ್ಲದ ಕಲ್ಲುಗಳನ್ನು ನಿಲ್ಲಿಸಲಿಕ್ಕೆ ಈ ಉಸ್ತುವಾರಿ ಸಚಿವರು ಮತ್ತು ಈ ಜಿಲ್ಲಾಧಿಕಾರಿಗಳು ಯಾಕೆ ತಡೆ ಹೂಡ್ತಾ ಇದ್ದಾರೆ? ಬೇಕಾದಂಥ ಪರ್ಮಿಟನ್ನು ಕೊಡ್ಬೋದಲ್ಲ ಇವರಿಗೆ. ನಮ್ಮ ಕೂಗು ಏನಂತ ಹೇಳಿದರೆ ಪರ್ಮಿಟನ್ನು ಕೊಡಿ, ಪರ್ಮಿಟ್ ಇಲ್ಲದೆ ಸಾಗಾಟ ಮಾಡಿದರೆ ನೀವು 1.5 ಲಕ್ಷ ಹಾಕಿ, 1 ಲಕ್ಷ ಹಾಕಿ, ನಿಮಗೆ ಬಿಟ್ಟದ್ದು ಅದು. ಏನೂ ಕೊಡದೆ ನೀವು ಸಾಗಾಟ ಮಾಡಬೇಡ. ಇವತ್ತು ಅಪಾರ ಜಿಲ್ಲಾಧಿಕಾರಿಗಳು ಬರುವ ಒಂದು 5-10 ನಿಮಿಷದ ಮೊದಲು ನಾನು ಹೈವೇಗೆ ಹೋಗಿ ಬಂದಿದ್ದೇನೆ ಕರಾವಳಿ ಜಂಕ್ಷನ್ಗೆ. 10 ಚಕ್ರದ ವಾಹನ, ಸುಮಾರು 6 ಯೂನಿಟ್ಗಿಂತ ಅಧಿಕ ಮೆಟೀರಿಯಲ್, ಅಂದರೆ ಕೋರೆ ಕಲ್ಲನ್ನು ತುಂಬಿಸಿಕೊಂಡು ರಾಜಾರೋಷವಾಗಿ ಯಾವುದೇ ತರ್ಪಾಲ್ ಇಲ್ಲದೆ, ತರ್ಪಾಲ್ ಮುಚ್ಚದೆ ರಾಜಾರೋಷವಾಗಿ ಹೋಗ್ತಾ ಇದೆ. ಸೊ ಯಾಕಂದ್ರೆ ಇಡೀ ಸರ್ಕಾರವೇ ಅವ್ರಿಗೆ ಸಪೋರ್ಟ್ ಇದೆ, ಉಸ್ತುವಾರಿ ಸಚಿವರಿದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ, ಯಾರು ಇದ್ರ ವಿರುದ್ಧ ಧ್ವನಿ ಎತ್ತಿದ್ರೆ ನೀ ಯಾಕೆ ಮಾತಾಡ್ದೆ ಅಂತ ಕೇಳ್ತಾರೆ. ಹೌದು ಅಲ್ಲ, ಆ ಗಾಡಿಯನ್ನು ನಿಲ್ಲಿಸಿದರೆ ಇವರಿಗೆ 1.5 ಲಕ್ಷ ರೂಪಾಯಿ ಒಂದೇ ಜಾಗದಲ್ಲಿ ಫೈನ್ ಸಿಗ್ತದೆ ಇವರ ಬೊಕ್ಕಸಕ್ಕೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರು ಪರ್ಮಿಟ್ ಅನ್ನು ಕೊಡದೆ, ಲೈಸೆನ್ಸ್ ಅನ್ನು ಕೊಡದೆ, ರಾಯಲ್ಟಿ ಕಲೆಕ್ಷನ್ ಮಾಡದೆ ಆ ಹೊರೆಯನ್ನು ಲಾರಿ ಮತ್ತು ಟೆಂಪೋ ಮಾಲಕರ ಮೇಲೆ ಮಾಡಿ ಬಜೆಟ್ ಅನ್ನು ತುಂಬಿಸ್ತಾ ಇದ್ದಾರೆ. ಇದು ನೇರವಾಗಿ ನಾನು ಹೇಳ್ತಾ ಇದ್ದೇನೆ, ಇದು ರಾಯಲ್ಟಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಅಪವಾದ ಕೂಡ ಕೇಳಿ ಬಂದಿತ್ತು, ಅವರು ದುಡ್ಡು ತಗೊಳ್ತಾರೆ, ದುಡ್ಡಿಗಾಗಿ ಹೋರಾಟವನ್ನು ಮಾಡ್ತಾರೆ ಅಂತ. ಬಹುಶಃ ಇವತ್ತಿನ ಅಮರನಾಥ ಉಪವಾಸ ಸತ್ಯಾಗ್ರಹ ಇದೆಲ್ಲದಕ್ಕೂ ಕೂಡ ಉತ್ತರ ಹೇಳ್ಬೋದೇನೋ. ನಾನು ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ. ಒಟ್ಟಾರೆ ಆಗಿ ಇನ್ನೂ ಕೂಡ ನೀವು ಯಾರು ಕೂಡ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ, ನಿಜಕ್ಕೂ ಇವತ್ತು ಕಾರ್ಮಿಕರು ಏನು ನಿಮ್ಮನ್ನ ನಂಬಿ ಇವತ್ತು ಏನೋ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ದಂಡಾಧಿಕಾರಿಗಳು, ನಮ್ಮ ಕೋಶಾಧಿಕಾರಿಗಳು, ನಮ್ಮ ಗಣಿ ಇಲಾಖೆ ಮತ್ತೊಬ್ಬರು ಮಗದೊಬ್ಬರನ್ನು ನಂಬಿ ಇವತ್ತೇನು ಬದುಕ್ತಾ ಇದ್ದಾರೆ, ಅವರೆಲ್ಲರ ಸಾವಿಗೆ ನೀವೇ ಕಾರಣರಾಗ್ತೀರಾ ಅಂತ ಹೇಳ್ತಾ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಈ ತರ ಮಾಡಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಕಾರ್ಮಿಕರ ಕೂಗು ಇವತ್ತು ಕೇವಲ ಕಾರ್ಮಿಕರ ಕೂಗು ಮಾತ್ರ ಅಲ್ಲ, ಕಾರ್ಮಿಕರಿಗೆ ಕಣ್ಣೀರು ಕೂಡ ಬರ್ತಾ ಇದೆ. ಸೊ ಚರ್ಚೆಯನ್ನ ಮುಂದುವರಿಸ್ತೇವೆ ಸರ್ ಎಂ ಜಿ ನಾಗೇಂದ್ರ ಅವರಲ್ಲಿ. ಸೊ ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಸೊ ಈಗ ಯಾವ ರೀತಿಯಾಗಿರ್ತಕ್ಕಂಥ ಅಪವಾದಗಳನ್ನಾಗ್ಬೋದು? ಈ ಹಿಂದೆ ಎಲ್ಲ ಅವ್ರು ನಾಟಕ ಆಡ್ತಾ ಇದ್ದಾರೆ, ಅವ್ರು ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ, ಅವ್ರ ಪ್ರತಿಭಟನೆ ಏನೋ ಒಂದು ಆಡಂಬರಕ್ಕೆ ಮಾಡ್ತಾ ಇದ್ದಾರೆ. ಸೊ ಈಗ ಅಮರನಾಥ ಉಪವಾಸ ಸತ್ಯಾಗ್ರಹನ ಊಟವನ್ನು ಕೂಡ ಮಾಡದೆ ಯಾವನು ಯಾರೂ ಕೂಡ ಕೇವಲ ಹೆಸರಿಗಾಗಿ ಕೂತ್ಕೊಳ್ಳೋದಿಲ್ಲ. ಈಗ ಅವ್ರೇನು ಹೇಳ್ಬೋದು? ಬಹುಶಃ ನಮಗೆ ಎಲ್ಲಿಯಾದರೂ ನಾವು ಹೋರಾಟ ಮಾಡುತ್ತಿರೋದು ಒಂದು ಉಸ್ತುವಾರಿ ಸಚಿವರ ಮೇತ್ತು, ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತೇಳಿ, ಒಂದು ಜಿಲ್ಲಾಧಿಕಾರಿಯವರು. ಬಹುಶಃ ಇವರು ಲಂಚ ಕೊಡ್ತಾರೆ ನಮಗೆ, ಹಾಗಾದರೆ ನಮಗೆ ಕೂಡ ಕೊಟ್ಟು ನಮ್ಮನ್ನು ಪರ್ಚೇಸ್ ಮಾಡ್ತಾರೆ ಅಂತೇಳಿ, ನಮ್ಮನ್ನು ಕ್ರಾಯಕ್ಕೆ ತಗೊಳ್ತಾರೆ ಅಂತೇಳಿ ಇಲ್ಲಿ ಮಾತಿನಲ್ಲಿ ಬರ್ತಾ ಇದೆ. ಬಹುಶಃ ಜನ ಮಾತಾಡ್ತಾ ಇದ್ದಾರೆ ಅಂತೇಳಿದರೆ ಅಲ್ಲಿಯವರೆಗೆ ವ್ಯವಸ್ಥೆ ಉಂಟು ಅಂತೇಳಿ. ಆದರೆ ನಾವು ಆ ವ್ಯವಸ್ಥೆಗೆ ಮುಟ್ಲಿಲ್ಲ. ಯಾಕೆ ಅಂತೇಳಿದರೆ ಇವತ್ತು ಆ ವ್ಯವಸ್ಥೆಗೆ ನಾವು ಸೇರಿಕೊಂಡಿದ್ರೆ ಈ ಮೊದಲನೇ ಹೋರಾಟದಲ್ಲೇ ಮುಗೀತಾಯಿತ್ತು, ಇಲ್ಲಿವರೆಗೆ ನಾವು ಬರುವುದಿಲ್ಲ, ಈ ಹಂತಕ್ಕಂತೂ ಬರುವುದೇ ಇಲ್ಲ. ಇದನ್ನೆಲ್ಲ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ಬೋದೇ ಏನೋ, ಆದರೆ ನಾವಂತೂ ಆ ರೀತಿ ಮಾಡದಿದ್ದಕ್ಕೆ ಇವತ್ತಿಗೂ ಕೂಡ ಎದೆ ತಟ್ಟಿಕೊಂಡು ನಾವು ಈ ಹೋರಾಟದಲ್ಲಿ ಮುಂದೆ ಬರ್ತಾ ಇದ್ದೇವೆ. ನಮಗೆ ನ್ಯಾಯ ಕೊಡಿ. ಇವತ್ತು ಕೂಡ ನಾವು ಅಧಿಕಾರಿಗಳಲ್ಲಿ ಕೂಡ ನಾವು ಇವತ್ತು ಕೂಡ ನಾವು ಕೇಳಿದಷ್ಟೇ, ಏನು ನಿಮ್ಮ ಸಮಸ್ಯೆ ಇದೆ ನೀವು ಬಗರೇಸಿ, ಅಷ್ಟರ ತನಕ ಏನು ನ್ಯಾಯ ಕೊಡಲಿಕ್ಕಾಗ್ತದೆ ಲಾರಿ ಮತ್ತು ಟೆಂಪೋ ಮಾಲಕರಿಗೆ? ರಸ್ತೆಯಲ್ಲಿ ಸಾಗಾಟ ಮಾಡುವಾಗ ತೊಂದರೆ ಕೊಡಬೇಡಿ ಅಂತೇಳಿ ಅದಕ್ಕೆ ಅವರು ಒಪ್ತಾ ಇಲ್ಲ.
ಹಾಗಾದ್ರೆ ನಾವು ಕಣ್ಣೊರೆಸುವ ತಂತ್ರವನ್ನು ನಾವು ಅವರ ಎದುರಿಗೆ ನಮ್ಮ ಸಾರ್ವಜನಿಕರ ಎದುರಿಗೆ ನಾವು ಮಾಡ್ತಾ ಇಲ್ಲ. ಇದರಲ್ಲಿ ನಮ್ಮ ಭಾಗ ಕೂಡ ಇದೆ, ಯಾಕೆಂದ್ರೆ ನಾವು ಕೂಡ ಒಂದು ಟೆಂಪೋವನ್ನು ಓಡಿಸ್ಕೊಂಡಿರುವಂತವ, ನನ್ನ ಕೆಲಸ ಕೂಡ ಅದೇ. ಅದರಿಂದ ನಾನು ಅದನ್ನು ಕೇಳ್ತಾ ಇದ್ದೇನೆ, ಎಲ್ಲಿ ಕೂಡ ಇಂಥ ಒಂದು ಎಂಜಲು ಹಣಕ್ಕಾಗಿ ನಾವು ಖಂಡಿತ ನಾವು ಬಂದವರು ಅಲ್ಲ, ಇನ್ನು ಮುಂದೆ ನಾವು ಅಂಥ ಕೆಲಸಕ್ಕೆ ಹೋಗೋರು ಅಲ್ಲ. ಆದರೆ ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸಬೇಕು, ಸ್ಪಂದಿಸದಿದ್ದರೆ ಈ ಹೋರಾಟ ಅಂತ್ಯ ಆಗಬೇಕು. ಒಂದ ಅವರು ನಾಳೆ ಸ್ಪಂದಿಸಬೇಕು, ಇಲ್ಲದಿದ್ದರೆ ಮುಂದಿನ ಹೋರಾಟಗಳು ಯಾವ ರೀತಿ ಇದೆ ಅಂತೇಳಿ ಅದನ್ನು ನಾವು ಮುಂದೆ ನೋಡ್ಕೊಳ್ತೇವೆ. ಈಗಾಗಲೇ ಎಲ್ಲ ಲಾರಿ ಮಾಲಕರು ಈಗಾಗಲೇ ಕಟಪಾಡಿ ಆಗಿರ್ಬೋದು, ಉಡುಪಿಯವರಾಗ್ಬೋದು, ಅಥವಾ ಕುಂದಾಪುರದವರು, ಕಾರ್ಕಳದವರು, ಬ್ರಹ್ಮಾವರದವರು, ಎಲ್ಲ ಯೂನಿಯನ್ಗಳು ಒಂದಾಗಿದೆ ಇವತ್ತು, ಎಲ್ಲ ನಾವು ಬರ್ತೇವೆ, ಎಲ್ಲರೂ ಬಂದಾಗಿದೆ, ಇವತ್ತು ಬೆಂಬಲವನ್ನು ಕೊಟ್ಟಾಗಿದೆ. ನಾಳೆಯಿಂದ ನಮ್ಮ ವಾಹನಗಳು ಕೂಡ ನಿಲ್ಲಿಸ್ತಾ ಇದ್ದೇವೆ, ಇವಾಗಲೇ ವಾಹನಗಳ ನಿಲ್ಲಿಸ್ತಾ ಇದ್ದೇವೆ, ಇವತ್ತು ನಿಂತಿದೆ, ನಾಳೆಯಿಂದ ಹೆಚ್ಚಿನ ವಾಹನಗಳು ನಿಲ್ಲಿಸ್ತೇವೆ. ನಾಳೆ ಇದುವರೆಗೆ ಗೊತ್ತಾಗ್ಲಿಲ್ಲ, ಇನ್ನು ಲಾಠಿ ಚಾರ್ಜ್ ಮಾಡ್ಲಿಕ್ಕೆಲ್ಲ ಆರಂಭ ಮಾಡ್ಲಿ 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 ನಮ್ಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಭರವಸೆ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಾಗೆ ಅವರು ಕೂಡ ಬಿಸಿಲಲ್ಲಿ ಒಣಗ್ತಾ ಇರುವಂತವ್ರು, ಅವರು ಇವತ್ತಿನ ತನಕ ನಮ್ಮಲ್ಲಿ ಮಾತನಾಡುವಂತ ಅವರ ಒಂದು ಸೌಜನ್ಯ ಅಂತ ಹೇಳಿದ್ರೆ ನಮ್ಮನ್ನು ಅವ್ರು ಎಲ್ಲೂ ಬಿಟ್ಕೊಡ್ಲಿಲ್ಲ. ನಾನು ಅದ್ರ ಬಗ್ಗೆ ನಾನು ಇವತ್ತಿಗೂ ಹೇಳ್ತಾ ಇದ್ದೇನೆ, ನಮ್ಗೆ ಎಲ್ಲೂ ಅವರು ನಮ್ಮನ್ನು ಒಂದು ಕೀಳು ಮಟ್ಟದಲ್ಲಿ ಮಾತನಾಡ್ಲಿಕ್ಕಾಗಲಿ ಅಥವಾ ನಮ್ಮ ಒಂದು ಹೋರಾಟಕ್ಕಾಗಿ ಇದು ಮಾಡಲಿಕ್ಕೆ ಅವರು ಬರಲಿಲ್ಲ. ಅದರಿಂದ ಅವ್ರು ಲಾಠಿ ಚಾರ್ಜ್ ಅವರಿಗೆ ಅಧಿಕಾರಿ ಮೇಲಧಿಕಾರಿಗಳು ಮಾಡಿದರೆ ಮಾಡಲಿ, ಆದರೆ ಒಂದು ಮಾತ್ರ ನೆನಪಿಡಲಿ, ನಾಳೆ ಆಗದಿದ್ದರೆ ನಮ್ಮೆಲ್ಲ ವಾಹನಗಳು, ನಾವು ಈ ವಸ್ತು ಬಾಯಿ ಮಾತಿಗೆ ಹೇಳ್ತಾ ಇದ್ದೆವು, ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಮ್ಮ ಗಾಡಿಗಳನ್ನು ನಾವು ಪಾರ್ಕ್ ಮಾಡಿಯೇ ಮಾಡ್ತೇವೆ. ಎಸ್ ರಾಘವೇಂದ್ರ ಅವರಲ್ಲಿ ಸರಿ, ಇವತ್ತು ತುತ್ತು ಅನ್ನಕ್ಕೂ ಕೂಡ ಓಡಾಡ್ತಾ ಇದ್ದೇವೆ. ಹೌದು, ವಿಪರ್ಯಾಸ ಏನು ಅಂತ ಕೇಳಿದ್ರೆ ಬಿಪಿಎಲ್ ಕಾರ್ಡ್ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಲಾರಿ ಇದೆ ಇವನಿಗೆ, ಅದು ಕೆಲಸ ಕಾರಣಕ್ಕಾಗಿ ಬಿಪಿಎಲ್ ಕಾರ್ಡ್ ಇಲ್ಲ ಸರ್, ಲಾರಿ ಬೇಕಂತ ಇಲ್ಲ, ಕ್ಯೂ ಸಿಗುವುದಿಲ್ಲ, ಬೈಕ್ ಇದ್ರೂ ಸಹ ಇಲ್ಲ ಲಾರಿ. ಪ್ರಜಾಪ್ರಭುತ್ವದ ಮೇಲೆ ಇನ್ ಯಾವ ನಂಬಿಕೆಯನ್ನ ಇಡಬಹುದು? ಇಲ್ಲ ಇಲ್ಲ, ಅದು ಬಹುಶಃ ಇದೀಗ ನೆನಪಾಗ್ತಾ ಇದೆ, ಹೆಚ್ಚಿನವರಿಗೆ ನಿಮ್ಗೆ ನೆನಪಾಗಿರ್ಬೋದೇನೋ. ಬಹುಶಃ ಅಣ್ಣಾಮಲೈ ಇವತ್ತು ಡಿಸಿ ಅವರಿಲ್ಲ ಅಥವಾ ಉಸ್ತುವಾರಿ ಸಚಿವರು ಇದ್ ಮಾಡ್ತಾ ಇಲ್ಲ, ಕಡೆ ಪಕ್ಷ ಅಣ್ಣಾಮಲೈ ಇದ್ದಿದ್ರೆ ಅವರ ಬಳಿ ನಮ್ಮ ಪಾಲಿನ ದೇವರು ಅಂತ ಹೇಳಲಿಕ್ಕೆ. ಮತ್ತೆ ಪ್ರತಿ ಒಂದು ಜಿಲ್ಲೆಗೂ ಅಂತ ಒಂದು ಅಧಿಕಾರಿಗಳು ಇದ್ದದ್ದೇ ಹೌದಾದ್ರೆ ನಿಜವಾಗಿಯೂ ಜನ ಭಾಗ್ಯವಂತರು ಅಂತ ಹೇಳಲಿಕ್ಕೆ. ನಮ್ಮ ಸಂಘಟನೆಯ ಪ್ರತಿ ಒಂದನ್ನ ಉದ್ಘಾಟನೆ ಮಾಡಿದ್ದು ಅವರು, ಅವರ ಮೂಲಕ ಡಿಎಸ್ಪಿ ಅವರು, ಮಾನೆ ಅವರು ಎಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಸ್ಟಿಕ್ಕರ್ ಕಟಿಂಗ್ ಅನ್ನು, ನಮ್ಮ ಸ್ಟಿಕ್ಕರ್ ಬಿಡುಗಡೆ ನಮ್ಮ ವಾಹನಗಳಿಗೆ, ಅವರು ಅವತ್ತು ಕೂಡ ಹೇಳಿದ್ದಾರೆ ನಿಮ್ಮ ಬಡವರ ಹೊಟ್ಟೆಗೆ ಹೊಡೆಯುವಂತದಾಗ್ಲಿ. ಆಗ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ನೋಡಿ, ಅವರಿಗೆ ತೊಂದರೆ ಕೊಡಬೇಡಿ. ಜಿಲ್ಲಾಧಿಕಾರಿ ಅವರಿಗೆ ಕೂಡ ಆವಾಗ ಹೇಳಿದ್ದಾರೆ, ವಿಶಾಲ್ ರವರು ಇರುವಾಗ ಮೀಟಿಂಗ್ ಮಾಡಲಿಕ್ಕೆ ಅಂದ್ರೆ ಅಷ್ಟು ಮುದ್ದುಮೋಹನ್ರ ಇರುವಾಗ ಒಂದು ಕಣ್ಣೀರು ಬಿಟ್ಟಾಗ ನನಗೆ ಬಹಳ ದುಃಖ ಆಗಿತ್ತು ಆ ದಿವಸದಲ್ಲಿ. ಹೀಗೆ ಕೈ ಹಾಕಿ ಮಾತಾಡಿಸಿದ್ದಾರೆ, ಹೆಗಲಿಗೆ ಕೈ ಹಾಕಿ ಕ್ಯಾಬಿನಿಗೆ ಕರ್ಕೊಂಡೋಗಿ ನಿಮ್ಮ ಸಮಸ್ಯೆನ ಬರೀ. ಇವತ್ತು ಆ ಮನುಷ್ಯ ಎಲ್ಲಿದ್ರು ಆರೋಗ್ಯವಾಗಿರ್ಬೇಕು, ನಾನು ಹೇಳ್ತೇನೆ ಮುದ್ದು ಮೋಹನ್ರವ್ರು ಎಲ್ಲಿದ್ರು ಆರೋಗ್ಯವಾಗಿರ್ಬೇಕು ಅವರು. ಯಾಕೆ ಅಂತ ಹೇಳಿದ್ರೆ ಅವರು ಇದ್ದದ್ದು 4 ದಿವಸ ಆದರೂ ಕೂಡ ಒಂದು ಕಣ್ಣೀರಿಗಾಗಿ ಅವರು ಪಶ್ಚಾತ್ತಾಪ ಪಟ್ಟು 3ನೇ ದಿವಸ ಎಲ್ಲವನ್ನ ಸರಿ ಮಾಡಿದ್ದಾರೆ. ಹೊಯ್ಗೆ ತೆಗಿಲಿಕ್ಕೆ ಅವರು ಅಲ್ಲಿ ಆ ಅಧಿಕಾರಿಗೆ ಇದೆ ಅಂತೇಳಿ ಗೊತ್ತಾಗಿದೆ ನನಗೆ ಅವತ್ತು. ಈಗ ಜಿಲ್ಲಾಧಿಕಾರಿ ಅವರಿಗೆ ಅಷ್ಟು ಪವರ್ ಇದೆ ಅಂದರೆ ಅವರಿಗೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಕೈ ಕೆಲಸಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಉಸ್ತುವಾರಿ ಸಚಿವರು ಹೇಳಿದ್ರೆ ಅವ್ರು ಮಾಡದೇ ಮಾಡ್ಲೇಬೇಕಲ್ಲ ಸರ್. ಯಾಕೆ ನಾನು ಇದನ್ನು ಚಾಲೆಂಜ್ ಆಗಿ ತಗೊಳ್ತೇನೆ. ಮಂಗಳೂರಲ್ಲಿ ರಮಾನಾಥ ರಾಯ್ ಅವರು ರಾಜಾರೋಷವಾಗಿ ನಿಮ್ಮ ವಾಹಿನಿಯಲ್ಲಿ ನೋಡಿದೆ ನಾನು, ತಗೊಂಡು ಹೋಗ್ಲಿ ಅಂತೇಳಿ ವಾಹಿನಿಯಲ್ಲಿ ಬಂದಿದೆ, ಪೇಪರಲ್ಲಿ ಬಂದಿದೆ, ಎಲ್ಲದರಲ್ಲಿ ಬಂದಿದೆ, ತಗೊಂಡು ಹೋಗ್ಲಿ ಅಂತ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅವರಿಗೆ ಅಲ್ಲಿ ಅಲ್ಲಿ ಅಷ್ಟು ಗಟ್ಟಿಯಾಗಿ ಮಾತಾಡುವಾಗ ನನಗೆ ಅದಕ್ಕೆ ಹೇಳಿದ್ದು ಫಸ್ಟಲ್ಲಿ ಉಡುಪಿ ಜಿಲ್ಲೆ ವಿಭಜನೆ ಆಗದಿದ್ದರೆ ನಾವು ಮಂಗಳೂರು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತೆಲ್ಲ ಇರ್ತಿದ್ರೆ ಎಷ್ಟೋ ವಾಸಿ ಆಗ್ತಿತ್ತು. ಯಾಕೆಂದರೆ ಅವರು ನಮ್ಮೊಟ್ಟಿಗೆ ಇದ್ರಲ್ಲ, ನಮ್ಮನ್ನು ವಿಭಜನೆ ಮಾಡಿ ಈಗ ಒಂದು ಏನೋ ಒಂದು ಪಾಕಿಸ್ತಾನ ಆಗವೇ ಹೇಳಿದ ಹಾಗೆ ಚಕ್ರವ್ಯೂಹವನ್ನು ನಮ್ಮನ್ನು ನೋಡಿ ಸಚಿವರು, ನಮ್ಮ ಸಚಿವರು ಹೇಳಿದ್ದಾರೆ ನೀವು ಕಾರವಾರದಿಂದ ಬನ್ನಿ ಎಸ್ಕೋಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಏನು ವಿಪರ್ಯಾಸ ಅಂತ ಹೇಳಿ ಅರ್ಥನಾ, ಅರ್ಥ ಉಂಟಾ ಇದಕ್ಕೆ ಮಾತಿ ನಮ್ಮಲ್ಲೇ. ಇನ್ನೊಂದು ಪ್ರಶ್ನೆ, ಸರ್ ಕೇಳಿ, ಇವತ್ತೀಗ ಯಾರ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ? ಇದೇ ದೊಡ್ಡ ಪ್ರಶ್ನೆ ಇವತ್ತು ಕಾಡ್ತಾ ಇರತಕ್ಕಂಥದ್ದು. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತ ಆಗಲಿ ಸಚಿವರಾಗಲಿ ನಾವೇ ಸ್ವತಃ ವೋಟ್ ಹಾಕಿ ಗೆಲ್ಲಿಸಿದಂತಹ ನಾವು ನಂಬಿರ್ತಕ್ಕಂಥ ಸಚಿವರಾಗಲಿ ಅವ್ರ ಮೇಲೆ ನಮಗೆ ಎಳ್ಳು ಕಾಳಿನಷ್ಟು ನಂಬಿಕೆ. ವಿರೋಧ ಪಕ್ಷದವರನ್ನೇ ನಂಬಬೇಕು ನಾವು. ಹೌದು, ಇನ್ನು ನಾವು ನಂಬುವಂಥದ್ದು ಇನ್ನು ನಂಬುವಂತದ್ದು ವಿರೋಧ ಪಕ್ಷದವರು ಯಾವಾಗ ವಿಪರ್ಯಾಸ ಏನು ಅಂತ ಕೇಳಿದ್ರೆ ಪಕ್ಷ 3 ದಿನಗಳ ಕಾಲ ಜಲ್ಲಿಕಟ್ಟಿನ ಕುರಿತಾಗಿ ಒಂದು ಸ್ಟ್ರೈಕ್ ಆಯ್ತು ಅನ್ನೋ ಕಾರಣಕ್ಕೆ
ಅಲ್ಲಿ ಇರ್ತಕ್ಕಂತಹ ಅಷ್ಟು ಸಿಎಂ ಇಂದ ಹಿಡಿದು ಹೋಮ್ ಮಿನಿಸ್ಟರ್ ಇಂದ ಪ್ರತಿಯೋರ್ವರನ್ನ ಸಭೆ ಕರೆದದ್ದಲ್ಲದೆ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಕೂಡ ಇದ್ರ ಕುರಿತಾಗಿ ಅಂಗೀಕಾರವನ್ನ ಮಾಡಿದ್ರು. ಬರ್ತಾರೆ ಸರ್, ಬರ್ತಾರೆ. ಸಭೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾಳೆ 10 ಗಂಟೆಗೆ ಸಭೆಯನ್ನ ಮಾಡ್ತಾ ಇದ್ದೇವೆ. ಇವರನ್ನ ಅಲ್ಲಿ ಒಟ್ಟಾಗ್ಲಿಕ್ಕೆ ಆಗ್ತದೆ, ಅಲ್ಲಿ ರಾಜಕಾರಣಿಗಳು ಅಂತ ಸಭೆ ವಿಷಯ ಹೇಳಿದಾಗ, ಟೋಲ್ ಗೇಟ್ ವಿರೋಧ ನಾವು ಕೂಡ ವಿರೋಧ, ಯಾಕಂದ್ರೆ ನಾವು ವಾಹನ ಮಾಲಕರು, ನಮ್ಗೆ ಟೋಲ್ ಕಟ್ಲಿಕ್ಕೆ ಆಗುದಿಲ್ಲ, ರಸ್ತೆಗಳು ಸರಿಯಾಗ್ಲಿಲ್ಲ, ವಿರೋಧ ನಮ್ದು ಕೂಡ ಇದೆ. ಆ ಟೋಲ್ ಗೇಟ್ ವಿರೋಧಕ್ಕೆ ಮಾರನ ದಿವಸವನ್ನೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಸಭೆ ಆಗಿದೆ. ಹೌದಲ್ಲ ಸರ್, ಬಹುಶಃ ಇದು ಸೆಂಟ್ರಲ್ ಗವರ್ಮೆಂಟ್ ನ ವಿಚಾರ ಪಕ್ಷ ಬಂತು ಅಲ್ಲಿ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ನಾವು ಕೂಡ ಪಕ್ಷಾತೀತ ಅಲ್ಲ, ವಿರೋಧ ಪಕ್ಷದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಯಾಕೆಂತೇಳಿದ್ರೆ ಆಡಳಿತ ಪಕ್ಷ ನಮ್ಮನ್ನ ಏನು ಮಾಡುವಂತ ಸ್ಥಿತಿಯಲ್ಲಿಲ್ಲ, ನಾವು ವಿರೋಧ ಪಕ್ಷದ ಕಡೆಗೆ ಹೋಗ್ತಾ ಇದ್ದೇವೆ. ನಾವು ಇನ್ನು ವಿರೋಧ ಪಕ್ಷದವರನ್ನ ಕೈಕಾಲು ಹಿಡಿದಾದ್ರೂ ಬನ್ನಿ ನಮ್ಮೊಟ್ಟಿಗೆ ಹೋರಾಟಕ್ಕೆ ಅಂತ ಕೇಳುವಂತ ಪರಿಸ್ಥಿತಿ ಬಂದಿದೆ. ಈ ಹೋರಾಟವನ್ನು ಇಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ ಅಲ್ಲ, ಏನಾದ್ರೂ ಬನ್ನಿ ನೀವು. ನಾವು ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ಸರ್, ಯಾವುದೇ ಕಾರಣಕ್ಕೂ ನಾವು ಹೋರಾಟ. ವಿರೋಧ ಪಕ್ಷದವರ ಒಟ್ಟಿಗೆ ಸೇರ್ಕೊಂಡು ಹಣ ತಗೊಂಡ್ರೆ ಏನ್ ಬೇಕಾದ್ರೂ ಹೇಳಿ. ಕಡೆಯದಾಗಿ ರಾಘವೇಂದ್ರ ಅವರು ತಾವೇನ್ ಹೇಳ್ತೀರಾ? ಸರ್, ನಾನು ಹೇಳುವಂತದ್ದು, ನಾನು ನನ್ನ ಉಡುಪಿ ಜಿಲ್ಲೆ ಜನತೆಗೆ ನಾನು ಒಂದು ಮನವಿಯನ್ನ ಮಾಡ್ತೇನೆ. ದಯಮಾಡಿ ನಾವು ನ್ಯಾಯಕ್ಕೋಸ್ಕರ, ನಮ್ಮ ಉಡುಪಿ ಜಿಲ್ಲೆ ಜನತೆಗೋಸ್ಕರ ನಾವು ಈ ಥರ ಒಂದು, ನಮ್ಮ ಕರ್ನಾಟಕ ಕಾರ್ಮಿಕ ವೇದಿಕೆಯವರು ಉಪವಾಸ ಕೂತಿದ್ದಾರೆ, ಬೆಳಿಗ್ಗೆಯಿಂದ ಒಂದು ತೊಟ್ಟು ನೀರಿಲ್ಲದೆ ಆ ಸುಡು ಬಿಸಿಲಿನಲ್ಲಿ ಕೂತಿದ್ದಾರೆ. ಅವರ ಒಂದು ಆ ಒಂದು ಅವರಿಗೆ ಇದರಲ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಅವರ ಕಾರ್ಮಿಕರಿಗೆ ತೊಂದರೆ ಆಗ್ತಿದೆ ಅನ್ನೋದೊಂದು ಬಿಟ್ಟರೆ, ಅವ್ರದ್ದು ವಾಹನ ಇಲ್ಲ, ಮರಳು ಧಕ್ಕೆ ಇಲ್ಲ, ಪಾದೆ ಇಲ್ಲ, ಯಾವುದೇ ರೀತಿ ಅವರಿಗೆ ಅದರಲ್ಲಿ ಲಾಭ ಇಲ್ಲ. ಆದರೂ ಕೂಡ ನಮ್ಮ ಪರವಾಗಿ, ನಮ್ಮ ಲಾರಿ ಮಾಲಕರ ಪರವಾಗಿ, ಕಾರ್ಮಿಕರ ಪರವಾಗಿ ಅವರು ಇಷ್ಟು ಒಂದು ಒಂದು ಒಳ್ಳೆ ಉತ್ತಮ ರೀತಿಯ ಹೋರಾಟಕ್ಕೆ ಇಳಿದಿದ್ದಾರೆ ಅಂದಾಗ ನಾವು ಸಪೋರ್ಟ್ ಬೆಂಬಲವಾಗಿ ನಿಲ್ಲೇಬೇಕಾಗ್ತದೆ ಸರ್. ಆ ಮನುಷ್ಯನನ್ನು ಅಲ್ಲಿ ಬಿಟ್ಟು ನಾವು ಪಾಲಾಯನ ಮಾಡುವುದು ತಪ್ಪಾಗ್ತದೆ. ಆದ ಕಾರಣ ನಾಳೆ ಬೆಳಿಗ್ಗೆ ಸಾರ್ವಜನಿಕರು ಎಲ್ಲರೂ ಬಂದು ಈ ಒಂದು ಒಳ್ಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಸರ್ಕಾರ, ಡಿ ಸಿ ಅವರು, ಇವರು ಇವರನ್ನು ಯಾರನ್ನೂ ಸಹ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾಕೆಂದರೆ ಇವರು ಬರೋದಾಗಿದ್ದರೆ ಒಂದು 2 ಗಂಟೆ 3 ಗಂಟೆ ಹಾಗೆ ಬರ್ಬೋದಿತ್ತು. 2 ಗಂಟೆ 3 ಗಂಟೆ ಹಾಗೆ ಬಂದು ಏನು ನಿಮ್ಮದು ಸಮಸ್ಯೆ, ಏನು ನಿಮ್ಮ ಮನವಿ ಅಂತ ಹೇಳಿ ಹೋಗಿ ಇಮಿಡಿಯೇಟ್ ಒಂದು ಮೀಟಿಂಗ್ ಕರೆದು ಡಿಸ್ಕಸ್ ಮಾಡಿ ಒಂದು ಪರಿಹಾರ ಕಂಡುಕೊಳ್ಬೋದಿತ್ತು. ಇವರು ಸೌಜನ್ಯವಾಗಿ ಇವತ್ತು ಭೇಟಿ ಕೊಟ್ಟು ಹೋಗಿದ್ದಾರೆ ಅಂದರೆ ಬರಲಿಲ್ಲ ಅಂತ ಹೇಳಬಾರ್ದಲ್ಲ, ಮೀಡಿಯಾದಲ್ಲಿ ಬರಲಿಲ್ಲ, ಇಷ್ಟಾದರೂ ಬರಲಿಲ್ಲ ಅಂತ ಯಾರು ಪ್ರಶ್ನೆ ಮಾಡಬಾರ್ದು. ಆ ದೃಷ್ಟಿಯಿಂದ ಸಂಜೆ ಡಿ ಸಿ ಅವರು ಮನೆ ಹೋಗುವವರು ಬಂದು ಮಾತಾಡಿ ಹೋಗಿದ್ದಾರೆ. ಪ್ರಭಾರ ಡಿ ಸಿ ಅವರು, ಹಾಗೆ ಡಿ ಸಿ ಅವರು ಕೂಡ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ, ಆದರೆ ಇವರ ಬಾಯಲ್ಲಿ ಬರ್ತಕ್ಕಂಥದ್ದು ಪೂರ ಸುಳ್ಳು. ಮೊನ್ನೆ ನಮ್ಮನ್ನು 7 ತಾರೀಕಿಗೆ ನಾವು ಉಗ್ರ ಪ್ರತಿಭಟನೆಗೆ ತಯಾರಿ ನಡೆಸಿದಾಗ ನಿಮಗೆ ಇನ್ನು ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ, ನೀವು ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ನಾವು ಡಿ ಸಿ ಅವರ ಒಂದು ಮಾತಿಗೆ ನಾವು ಒಂದು ಬೆಲೆಯನ್ನು ಕೊಟ್ಟು ನಾವು ವಾಪಸ್ ತಗೊಂಡ್ವಿ ಸರ್. ಆದರೆ ನಮಗೆ ಅನ್ಯಾಯ ಮಾಡಿದರು, ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿದರು. ನಿಜವಾಗಿ ನಾನು ನನಗೇನಾದರೂ ಸರಿ, ನಾನು ಅದನ್ನ ಐ ಹೇಟ್ ಯು. ಹಾಗೆ ಇನ್ನೊಂದು, ಇವತ್ತು ಕೂಡ ಅದೇ ರೀತಿಯಲ್ಲಿ ವರ್ತನೆ ಮಾಡಿದರು ಅವರು. ಏ ನಾವು ಸರಿ ಮಾಡ್ತೇವೆ, ನೀವು ಎಲ್ಲ ನಾವು ಇನ್ನು 15 ನನಗೆ ಇನ್ನೊಂದು ವಿಚಾರ ಅಂದರೆ ಗಣಿ ಇಲಾಖೆಯವರು 1 ವರ್ಷದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಅವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಇರುವಂಥ ವಿಷಯ ಇಲ್ಲ, ಎಲ್ಲ ಬಂದಿದೆ ಪ್ರೊಸೀಜರ್, ಎಲ್ಲ ಆಗಿದೆ, ಮೂವ್ ಆಗಿದೆ, ಎಲ್ಲ ಆಗಿದೆ, ಇನ್ನು ನಾಳೆ ನಾಡಿದ್ರಲ್ಲಿ ಕೊಡ್ತೇವೆ. ಇವತ್ತು ಅದನ್ನೇ ಹೇಳಿದ್ದು ಸರ್. ಆದರೆ ನಾನು ನಿಮ್ಮ ಹತ್ರ ವಾಹಿನಿಯವರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ವಿಷಯ ಏನಂತಾರೆ, ಅವತ್ತು ಹೇಳಿದರು ಸರ್, ಇವತ್ತು ಹೇಳಿದರು, ಯಾರು ಗಣಿ ಇಲಾಖೆ ಗೋದುಂಡರಾಮಯ್ಯ ಸರ್ ಹೇಳಿದರು, 65 ಪಾದೆಗೆ ಲೀಸ್ ಇದೆ, ಪರ್ಮಿಟ್ ಇದೆ ಅಂತ ಹೇಳಿದ್ದಾರೆ ಸರ್. ನಾನು ವಾದ ಮಾಡ್ತೇನೆ ಸರ್, 65 ಪಾದೆಗೆ ಲೀಸ್ ಇಲ್ಲ. ನೋಡು, ಜನರ ಎದುರುಗಡೆ ಅವರೊಂದು ಅನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಬಿಟ್ಟರೆ 65 ಪಾದೆಗೆ ಎಲ್ಲೂ ಲೀಸ್ ಇಲ್ಲ. ಎಲ್ಲೋ ಒಂದು ಕೆಲವು ಪಾದೆಗೆ ಲೀಸ್ ಇರ್ಬೋದು, ಆದರೆ ಲೀಸಿಗೆ ಅವ್ರು ಯಾರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಲೀಸಿಗೆ ಈಗ 1.5 ವರ್ಷದಿಂದ ಅವರು ಲೀಸಿಗೆ ಅಪ್ಲೈ ಮಾಡಿದ್ದಾರೆ, ಫೈಲ್ ರಾಸಿ ಬಿದ್ದಿದೆ. ಬೆಂಗಳೂರಿಗೆ ಹೋಗಿ ಅಂದರೆ ಬೆಂಗಳೂರಿಗೆ ಹೋಗಿದ್ದಾರೆ, ಡಿ ಸಿ ಆಫೀಸಿ ಹೋಗಿ ಅಂದರೆ ಡಿ ಸಿ ಆಫೀಸಿ ಹೋಗಿದ್ದಾರೆ, ಮಂಗಳೂರು ಹೋಗಿದ್ದರೆ ಮಂಗಳೂರು ಹೋಗಿದ್ದಾರೆ. ಕಡೆಯದಾಗಿ ಎಂ ಸಿ ನಾಗೇಂದ್ರ ಅವರಲ್ಲಿ, ಇದು ಲೀಸನ್ನು ರಿನಿವಲ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡಿದೆ ಫೈನ್ಗಳನ್ನು ಕಲೆಕ್ಟ್ ಮಾಡಿ. ಸೊ ತಾವೇನು ಹೇಳ್ತೀರಾ? ಅದೇ ಲೀಸನ್ನು ರಿನಿವಲ್ ಮಾಡದೆ ಫೈನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದನ್ನಾಗಿ ಅವರ ತಪ್ಪನ್ನು ಮರೆಮಾಚಲಿಕ್ಕಾಗಿ ಈ ಲಾರಿ ಮಾಲಕರ ಮೇಲೆ, ಚಾಲಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ 25,000 ರಿಂದ 50,000 ದಂಡ ವಿಧಿಸುವುದು ಅವರ ರಾಯಲ್ಟಿ. ಯಾಕೆಂತ ಹೇಳಿದರೆ ಅವರು ರಿನಿವಲ್ ಮಾಡ್ತಿದ್ರು, ಇವತ್ತು ರಿನಿವಲ್ ಮಾಡ್ತಿದ್ರೆ ಅಲ್ಲಿ ಕೋರೆಯವರೇ ಕಟ್ತಾ ಇದ್ರು.
ಪಾಪ ಅವರಿಗೆ ರಿನ್ಯೂವಲ್ ಈಗ ಇನ್ನೂ 65 ಉಂಟು ಅಂತ ಹೇಳಿದ್ರಲ್ಲ, ಅವರು ಯಾವ ಹಂತದಲ್ಲಿ ಇರ್ಬೋದು? ಇವತ್ತು ಒಂದು ವರ್ಷದಲ್ಲೋ 6 ತಿಂಗಳಲ್ಲೋ ಅದು ರಿನ್ಯೂವಲ್ಗೆ ಬರುವ ಹಂತದಲ್ಲಿ ಇರ್ಬೋದು. ಇವರು ಇದೆ ಅಂತ ಹೇಳುವಾಗ ಇವರ ಕಮಿಟಿ ಆಗ್ಲಿಲ್ಲ ಅಂತ ಹೇಳಿ ಇವರು ಒಪ್ಕೊಳ್ತಾ ಇದ್ದಾರೆ. ಇವತ್ತು ಹೇಳಿದ್ದಾರೆ ನಮ್ಮ ಕಮಿಟಿ ಆಗಿದೆ ಅಂತೇಳಿ. ಕಮಿಟಿ ಆದ್ರೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಿ ಸರ್, ನಮ್ಮ ಕಮಿಟಿ ಆಗಿದೆ ಅಂತೇಳಿ. ನಾವು ನಮ್ಗೆ ನಮ್ಮ ಕಮಿಟಿಯಲ್ಲಿ ಯಾರ್ಯಾರು, ಯಾಕೆ ಇದೇನು ಪ್ರಜಾಪ್ರಭುತ್ವ ಅಲ್ಲ, ಇದು ಎಲ್ಲರಿಗೆ ಜನರಿಗೆ ಗೊತ್ತಾಗಬೇಕಲ್ಲ. ಏನು ಒಂದು ಜಿಲ್ಲಾಧಿಕಾರಿ ಬಂದ್ರೆ ಕೂಡ್ಲೆ ನಾನು ಇಂತ ಜಿಲ್ಲಾಧಿಕಾರಿ ಅವರು ಇಲ್ಲಿ ಇಷ್ಟು ಕೆಲಸ ಮಾಡಿದ್ರು, ಇಲ್ಲಿ ಬಂದ್ರು ಮೀಟಿಂಗ್ ಯಾವಾಗ ಮಾಡ್ತಾರೆ ಕೇಳದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದನ್ನೆಲ್ಲ ಹಾಕುವವರಿಗೆ ನಮ್ಮ ಉಡುಪಿ ಜಿಲ್ಲೆ ಏನಾಗಿದೆ ಅಂತೇಳಿ ನಮ್ಗೆ ಕೊಡೋದು ಬೇಡ, ಮಾಧ್ಯಮದಲ್ಲಿ ಕೊಡಿ. ನೀವು ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಿದಾಗ ದೊಡ್ಡದಾಗಿ ಮಾಧ್ಯಮದ ಮುಂದೆ ಬಂದು ಹೇಳ್ತಾರಲ್ಲ ಸರ್, ಈಗ ಇದನ್ನೆಲ್ಲ ಹೇಳಿ ಕಮಿಟಿ ಆಗಿದೆ ಜನ ನಾವು ನಂಬ್ತೇವೆ ಕಮಿಟಿ ನಿಮ್ಮ ಹತ್ರ ಹೇಳಿದ್ರೆ ಎಸ್ ಆಗಿದೆ ಹಾಗಾದ್ರೆ ನಾಳೆ ಹೋಗ್ತೇವೆ ಪರ್ಮಿಟ್ ಕೊಡಿ ಅಂತೇಳಿ. ಪರ್ಮಿಟ್ ಲೈಸೆನ್ಸ್ಗೆ ಹಾಕಿದವ್ರು ನಮ್ಮೊಟ್ಟಿಗೆ ಇದ್ದಾರೆ, ಈಗ ಈಗಲೂ ಕೂತ್ಕೊಂಡಿದ್ದಾರೆ. ಯಾಕೆ ಸುಳ್ಳು ಹೇಳ್ತಾರೆ ಇವರು? ಸುಳ್ಳು ಹೇಳುದು ಇವರು ಯಾರಿಗಾಗಿ ಸುಳ್ಳು ಹೇಳ್ತಾರೆ ಅಧಿಕಾರಿಗಳು? ನಾನು ಅಧಿಕಾರಿಗಳನ್ನ ಕೋದಂಡರಾಮನ್ ಅವರ ದೂರುದಿಲ್ಲ, ಯಾಕೆಂತ ಹೇಳಿದ್ರೆ ಕೈ ಕಟ್ಟಿ ಆಗಿದೆ ಅಂತ ನಾನು ಆಗ್ಲೇ ಫಸ್ಟ್ಗೆ ಹೇಳಿದ್ದೇನೆ. ಆದ್ರೆ ಅಂತ ಒಂದು ವ್ಯವಸ್ಥೆಯಲ್ಲಿ ಇವ್ರು ಕೂಡ ಇರಬೇಕಾ? ನೋಡಿ, ನಾವು ಬೈಯುವಾಗ ಎಷ್ಟೋ ಜನ ಬೈತಾ ಇರ್ತಾರೆ. ಒಬ್ಬನ ಕಣ್ಣೀರು ಬಿದ್ದರೆ ಯಾರಿಗೂ ಒಳ್ಳೇದಲ್ಲ, ಆ ಕಣ್ಣೀರಿನಿಂದ ಇಡೀ ಸರ್ವನಾಶ ಆಗುವುದು ಉಂಟು. ಈ ಕಾಲ ಕಲಿಗಾಲ ಇರ್ಬೋದು, ಆದರೆ ದೇವರು ಎಂಬ ಇದ್ದಾನೆ. ಅದರಿಂದ ಜನರ ಒಂದು ಕಣ್ಣೀರು, ಜನರ ಮನಸ್ಸಿನ ನೋವನ್ನು ಯಾವನೇ ಒಬ್ಬ ಅದನ್ನು ಹಾಕಿಕೊಂಡಾಗ ಅವನಿಗೆ ಇವತ್ತಲ್ಲ ನಾಳೆ ಅದರ ಅನುಭವ ಹಾಗೆ ಆಗ್ತದೆ. ಅದರಿಂದ ಅಂಥ ಒಂದು ವ್ಯವಸ್ಥೆಗೆ ಹೋಗದೆ, ಜನರ ಕಣ್ಣು ನೀರು ತಾಗಿಸ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಿಗಾಗಲಿ ಕೆಲಸ ಮಾಡಿಕೊಡಲಿ. ಎಷ್ಟೋ ನಾಯಕರು ಬಂದು ಹೋಗಿದ್ದಾರೆ, ನಮ್ಮಂಥ ಕಾರ್ಮಿಕರು ಎಷ್ಟೋ ಜನ ಬಂದು ಹೋಗಿದ್ದಾರೆ. ಇಲ್ಲೇನು ಶಾಶ್ವತ ಯಾರಿಗಿಲ್ಲ, ಆದರೆ ಇದ್ದಂಥ 4 ದಿವಸದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಜನರಿಗೆ ಸಮಸ್ಯೆ ಬರದೇ ರೀತಿಯಲ್ಲಿ. ನೀವು ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರೆ ನಾನು ಇವತ್ತು ವೇದಿಕೆ ಬರ್ತಾ ಇರಲಿಲ್ಲ. ಖಂಡಿತ, ಬಹುಶಃ ಹೋರಾಟ ಮುಂದುವರಿತಾ ಇರಲಿ. ಬಹುಶಃ ಈಗ ನೀವು ಹೆಚ್ಚೋತ್ ಇಲ್ಲಿ ಕೂತ್ಕೊಂಡ್ರೆ ಅಂದ್ರೆ ಇದಕ್ಕೂ ಒಂದು ಕಾರಣವನ್ನ ಹೇಳ್ತಾ ಇರೋದು. ಸೊ ತಮ್ಗಿಬ್ಬರಿಗೂ ಕೂಡ ಹೋರಾಟದ ನಡುವೆ ಇಲ್ಲಿ ಬಂದು ಮಾತಾಡೋದಕ್ಕಾಗಿ ಖಂಡಿತ ಹೇಳಿ ಸರ್. ಈಗ ಉಪವಾಸ ನಿರಿತ ಅಲ್ಲಿ ಕೂತ್ಕೊಂಡವರು ಈಗಾಗಲೇ ಅಸ್ವಸ್ಥ ಆಗಿದ್ದಾರೆ, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಜಿಲ್ಲಾಡಳಿತ ಜನಪ್ರತಿನಿಧಿಗಳೇ ಹೊಣೆ. ಯಾಕಂದ್ರೆ ನಮ್ಮ ಮಿನಿಸ್ಟ್ರಿ ಈಗ ಬ್ಯಾಂಗ್ಳೂರಲ್ಲಿ ಇರ್ಬೋದು, ಇಮಿಡಿಯೇಟ್ ಆ ಗಂಟೆಯಲ್ಲೇ ಬರ್ಲಿಕ್ಕೆ ಆಗುದಿಲ್ಲ, ಅದು ನನಗೆ ಅರ್ಥ ಆಗ್ತದೆ. ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಅವರಿಗೆ ಸಂಬಂಧಪಟ್ಟವರು ಡಿಪಾರ್ಟ್ಮೆಂಟ್ ಅನ್ನ ಕಳಿಸಿಕೊಡ್ಬಹುದು. ಇದ್ದಾರೆ ಇಷ್ಟೆಲ್ಲ ಇರುವಾಗ ಇವರು ಸಂಜೆ 6 ಗಂಟೆಗೆ ಅವರು ಮನೆಗೆ ಹೋಗೋ ಟೈಮಲ್ಲಿ ಕಳಿಸಿದ್ದಾರೆ ಅಂದ್ರೆ ಇದು ಇವ್ರ ಬೆಲ್ಲ ಏನ ಆ ಒಂದು ಕೆಲಸವೇ ಆಗಿದೆ ಇಲ್ಲಿ. ಖಂಡಿತ, ಇವತ್ತು ರಸ್ತೆ ಮಾರ್ಗ ಮಾತ್ರ ಇಲ್ಲಿ ನಾಳೆ ಕಂಡೀಷನ್ ಆಗಿ ನಾನು ಒಳಗಾಗಿ ಖಂಡಿತವಾಗಿ ಹೇಳ್ತೇನೆ. ನಿಜವಾಗ್ಲೂ ಉಡುಪಿ ಜನ ಬುಗಿಲಿ ಹೇಳ್ತಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದದ್ದೇ ಹೌದಾದ್ರೆ ಈಗಾಗಲೇ ಅಸ್ವಸ್ಥ ಆಗಿದ್ದಾರೆ. ಅವ್ರಿಗೇನಾದ್ರೂ ಕಿಂಚಿತ್ತು ತೊಂದರೆ ಆದಂತ ಸಮಯದಲ್ಲಿ ನಾವು ನಮ್ಮ ಜೀವಕ್ಕೂ ನಾವು ಲೆಕ್ಕಿಸದೆ ನಾವು ಹೋರಾಟ ಮಾಡ್ತೇವೆ, ನಾವು ಆತ್ಮಹತ್ಯೆಗೆ ಶರಣಾಗ್ತೇವೆ. ನಮಗೂ ಬೇಡ ಇಷ್ಟು ಭಂಗದ ಜೀವನ, ನಾವು ಇಲ್ಲಿ ಬರಬಹುದು, ನಾವು ಎಲ್ಲಿ ಹೋಗಬಹುದಿತ್ತ ಅಂತ, ಬೇರೆ ಎಲ್ಲ ಹೋಗುದು ಒಳ್ಳೇದಂತ. ಈಗ ನಮ್ಮ ವಲಸೆ ಕಾರ್ಮಿಕರೆಲ್ಲ ಗೂಳೆ ಹೋಗ್ತಾ ಇದ್ದಾರೆ, ನಾವು ಗೂಳೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಮುಂದೆ ಗ್ಯಾರಂಟಿ ಇವರು ತರ್ತಾರೆ, ಇಂಥ ಸಚಿವರು ಇಂಥ ಆಡಳಿತ ಬಂದದ್ದೇ ಆದರೆ ನೆಕ್ಸ್ಟು ಮುಂದಿನ ದಿನದಲ್ಲಿ ನಾವು ಗೂಳೆ ಹೋಗುವಂತ ಪರಿಸ್ಥಿತಿ 100ಕ್ಕೆ 100 ಬರ್ತದೆ. ಆದರೆ ಜನರಲ್ಲಿ ಇನ್ನೊಂದು ವಿನಂತಿ ಮಾಡ್ತೇನೆ, ನೀವು ಆ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ನೋಡಬೇಡಿ. ದಯವಿಟ್ಟು ಒಂದು ಒಳ್ಳೆ ವ್ಯಕ್ತಿಯನ್ನು ಆರಿಸಿ ತನ್ನಿ, ಒಳ್ಳೆ ನಿಮ್ಮ ಊರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ತನ್ನಿ ಅನ್ನೋದೇ ನನ್ನ ಒಂದು ಲಾಸ್ಟ್ ಮನವಿ. ಖಂಡಿತ ಸರ್, ತಮಗಿಬ್ಬರಿಗೂ ಕೂಡ ಹೋರಾಟದ ನಡುವೆ ಚರ್ಚೆಗೆ ಆಗಮಿಸಿದಕ್ಕಾಗಿ ತಮಗಿಬ್ಬರಿಗೂ ಕೂಡ ಧನ್ಯವಾದಗಳು. ಬಹುಶಃ ಇವತ್ತು ನಾವು ಕೂಡ ಒಂದು ರೀತಿಯಾಗಿ ಮಾತಾಡಿದ ಪರಿಸ್ಥಿತಿಯಲ್ಲಿದ್ದೇವೆ. ಈ ಹಿಂದೆ 6 ತಿಂಗಳ ಹಿಂದೆ 4 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಇದೇ ಮಾತುಗಳನ್ನು ಅವರು ಆಡಿದಾಗ ಸರ್ ಧೈರ್ಯ ತುಂಬಿ ನಾವಿದ್ದೇವೆ, ಇವತ್ತು ಉಡುಪಿಯ ಜನತೆ ನಿಮ್ಮೊಂದಿಗಿದ್ದಾರೆ ಅಂತ ಹೇಳ್ತಾನೆ ಇದ್ವಿ. ಇದು ಇಷ್ಟಾಗಿಯೂ ಕೂಡ ಇವತ್ತು ನ್ಯಾಯ ದೊರಕಿರಲಿಲ್ಲ, ಈಗ ಯಾವ ಭರವಸೆಯನ್ನು ಕೊಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ಸ್ಪಂದನ ವಾಹಿನಿಗೆ ನಮ್ಮ ಪ್ರಶ್ನೆ ಕೂಡ ಅದೇ ಆಗಿದೆ. ಸೊ ಒಟ್ಟಾರೆ ಆಗಿ ಜನತೆ ಇವತ್ತು ಉಡುಪಿಯ ಜನತೆ ಒಟ್ಟಾಗದೇ ಇದ್ರೆ, ಸೊ ವೀಕ್ಷಕರೇ ದಯವಿಟ್ಟು ತಮ್ಮೆಲ್ಲರ ಗಮನಕ್ಕೆ ಇವತ್ತು ಪನ್ನೀರ್ ಸೆಲ್ವಂರವರನ್ನ ಕುರ್ಚಿಯನ್ನು ಅಲಗಾಡಿಸಿದ್ದು ಅಥವಾ ಇದುವರೆಗೆ ಪೋಸ್ಕೋ ಕಾಯ್ದೆ ಬಂದದ್ದು ಕೂಡ ಯಾವತ್ತಿಗೆ ಜನರೆಲ್ಲರೂ ಕೂಡ ಒಟ್ಟಾಗಿ
ಕೂಗು ಧ್ವನಿ ಎತ್ತುತ್ತಾರೋ ಅವತ್ತಿಗೆ ಇಡೀ ಸಂವಿಧಾನವನ್ನೇ ನಾವು ಅಲಗಾಡಿಸಬಹುದಾಗಿದೆ. ಸೊ ಇನ್ನೂ ಕೂಡ ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮವರ ಸಾವಿಗೆ ನೀವೇ ಕಾರಣರಾಗ್ತೀರಾ. ಸೊ ಇನ್ನಾದರೂ ಹೋರಾಟಕ್ಕೆ ಬೆಂಬಲವನ್ನು ಕೊಡಿ, ಎಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ, ಒಟ್ಟಾಗುವಂಥ ಅನಿವಾರ್ಯತೆ ಇವತ್ತಿದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಕರಾವಳಿ ರಿಪೋರ್ಟ್ ಮುಂದುವರಿತದೆ. ಈ ಥರ ಮಾಡಿದ್ರೆ ಭಾಳ ಸಮಸ್ಯೆ ಆಗ್ತಾ ಇದೆ.